ನಲವತ್ತು ಬಾರ್ ಈ 22 ಹತ್ತೊಂಬತ್ತು 20ನೇ ಸಾಲಿನಲ್ಲಿ ಅವರ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬೇರೆಯವರ ಹೆಸರಿನಲ್ಲಿ ಮಹಾಪರಿಕ್ರಿಯ ಯೋಜನೆಯನ್ನ ರೆಡಿ ಮಾಡಿಕೊಂಡು ಜೆಸಿಬಿ ಯಂತ್ರದಿಂದ 300 ಮೀಟರ್ಗಳಷ್ಟು ಉದ್ದದ ನೀರು ಸಾಲವೇ ಮಾಡಿದ್ದಾರೆ. ಇದು ಅವರ ಮುಖ್ಯ ದೂರು. ಆ ಮುಖ್ಯ ದೂರಿನ ಬಗ್ಗೆ ಹಲವಾರು ಬಾರಿ ವಿಚಾರಣೆ ನಡೆದಿದೆ. ದೂರುದಾರ ಏನ್ ಹೇಳ್ತಾ ಇದ್ದಾರೆ, ಎರಡು ಕಂಪ್ಲೇಂಟ್ ಅನ್ನ ಅವ್ರು ಕೊಟ್ಟಿದ್ದಾರೆ. ನಂಬರ್ ಒನ್, ನಾವು ಯಾರೋ ಆ ಬಗ್ಗೆ ಮನವಿಯನ್ನ ಮಾಡಿರಲಿಲ್ಲ. ನರೇಗ ಯೋಜನೆ ಮುಖಾಂತರ ನಮ್ಮ ಜಮೀನಿನಲ್ಲಿ ನೀವು ನೀರು ಸಾಲಿಗೆ ತಗೊಳ್ಳಿ ಅಂತೇಳಿ, ಆ ನೀರು ಸಾಲಿಗೆಯನ್ನ ನೋಡ್ಕೊಡಿ ಅಂತ ನಾವು ಅರ್ಜಿ ಹಾಕ್ತೇ ಇದ್ರು ಸಹ ಅಲ್ಲಿ ನೀರು ಸಾಲಿಗೆಯನ್ನ ಮಾಡಿದ್ದಾರೆ. ಮತ್ತು ನರೇಗ ಯೋಜನೆಯನ್ನ ಹೊರತುಪಡಿಸಿ ಅಕ್ರಮವಾಗಿ ಜೆಸಿಬಿ ಯಂತ್ರನ ಬಳಸಿದ್ದಾರೆ. ನರೇಗ ಯೋಜನೆ ಇರೋದು ಮಾನವ ಉದ್ಯೋಗವನ್ನ ಸೃಷ್ಟಿ ಮಾಡೋದಕ್ಕೆ, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡೋದಕ್ಕೆ ಜೆಸಿಬಿ ಯಂತ್ರ ಬಳಸಿರೋದ್ರಿಂದ ಇವೆರಡು ಅಕ್ರಮಗಳನ್ನ ನೀವು ಕೂಲಂಕುಷವಾಗಿ ಪರಾಮರ್ಶಿಸಿ ನ್ಯಾಯ ಒದಗಿಸಿಕೊಡಿ ಅಂತೇಳಿ ಅವರು ಕೋರ್ಕೊಂಡಿದ್ದಾರೆ. ನಾನೀಗ ದೂರದಾರರಿಗೆ ಏನಾದ್ರೂ ಹೇಳುವಂತದ್ದು ಇದ್ರೆ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಕೇಸ್ ಸರ್, ಇವರು ನಿಮ್ಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಆಲ್ರೆಡಿ ನಾನು. ನರೇಗಾದಲ್ಲಿ ಇವರು ನಾವೇನೂ ತೆಗ್ದಿಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ನನಗೆ ಆರ್ ಟಿ ಎಲ್ ಕೊಟ್ಟಿದ್ದಾರೆ. ಜೊತೆಗೆ ಇವರು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಹೇಳ್ಬಿಟ್ಟು. ವಿಡಿಯೋ ಅವರು ಯಾವುದು ಅರ್ಜಿ ಸೇರಿಸ್ಕೊಳ್ಳೋದು ಬೇಡ, ನಾವು ಮನವಿ ಕೊಡೋದು ಬೇಡ, ನಾವು ಹಾಗೆ ಕೂಡ ಏಕಾಏಕಿ ಮಾಡ್ಬೋದು ಅಂತ ಕೂಡ ಇದೆ. ಆ ನರೇಗಾ ಹೇಳ್ತದೆ ಈ ಬುಕ್ಕು ಆ ಥರ ರೂಲ್ಸ್ ಇದೆ ಅಂತ. ಇಲ್ಲಿ ನೋಡಿ, ಎಂ ಜಿ ನರೇಗಾ ಬುಕ್, ಇದನ್ನ ಫುಲ್ ಸ್ಟಡಿ ಮಾಡಿದ್ದೀನಿ ನಾನು. ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗ್ಬೇಕು ಯಾವುದೇ ಒಂದು ಕಾರ್ಯ ಆಗ್ಬೇಕು ಅಂದ್ರೆ. ನನಗೆ ಇದು ಒಂದು ಲಾ ಇದ್ದಾಗೆ ಅಲ್ವಾ ಆಗ್ತು. ಜೊತೆಗೆ ಇವರು ಕೊಟ್ಟಿಲ್ಲ ಅಂತ ಹೇಳಿ ಕೊಟ್ಟಾಗ ನಾನು ವೆಬ್ಸೈಟ್ಗೆ ಹೋಗಿ ನೋಡಿದಾಗ ಇದ್ರಲ್ಲಿ ನೋಡಿ ಸಂಬಂಧಪಟ್ಟಂಗೆ 70,000 ನಿಮ್ಮ ವೆಬ್ಸೈಟ್ ಅಲ್ಲಿ ಎಂ ಜಿ ನರೇಗಾ ಅಂತ ವೆಬ್ಸೈಟ್ ಅಲ್ಲೇ ತೆಗ್ದಿರೋಂಥದ್ದು. GPS ಆಗಿದೆ, ಎಸ್ಟಿಮೇಟ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ, ಇದೇಗಾಯ್ತು ಏಕಾಏಕಿ ಏಕಾಏಕಿ. ಈಗ ನೋಡಿ, ಹೌದು ಆಗಿಲ್ಲ. ಜೊತೆಗೆ ನನಗೆ ಅವಶ್ಯಕತೆನೂ ಇಲ್ಲ, ನನಗೆ ಅವಶ್ಯಕತೆನೂ ಇಲ್ಲ ಅಲ್ಲ ಅದು ಕವಲೆ ತೆಗಿಬೇಕು ಅಂತ. ಹೌದು ಏಕಾಏಕಿ. ಈಗ ನೋಡಿ, ಇದು ಸಾರ್ವಜನಿಕರ ಸತ್ತು, ಇದು ಯಾರು ಬೇಕಾದ್ರೂ ಪಂಚಾಯತಿಗೆ ಬರ್ಬೋದು. ಅದೇ ಒಂದು ನಿಮ್ಮನೆಗೆ ಬರ್ಬೇಕು ಅಂದ್ರೆ ವಿತೌಟ್ ಪರ್ಮಿಷನ್ ನಾನು ಬರ್ಬೋದಾ? ಮೂರನೇದಾಗಿ ನರೇಗ ಯೋಜನೆಯಲ್ಲಿ ಅಲ್ಲಿ ಒಂದು ಬೋರ್ಡ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಬೋರ್ಡ್ ಅನ್ನ ಇನ್ಸ್ಟಾಲ್ ಮಾಡಿ ಇದು ಏನು ಅಲ್ಲಿ ಆದರೆ ತಗೋಬೇಕಾದ್ರೆ ಇಂಥ ನರೇಗ ಬೋರ್ಡ್ ನೀವು ಕಾರ್ಯನ ಪ್ರಾರಂಭ ಮಾಡುವಂಗೆ ಇಲ್ಲ. ಏನು ಇಲ್ಲ, ಏನು ಇಲ್ಲ, ನಾವು ನೈಟ್ ನೈಟ್ ತೆಗ್ದಿದ್ದಾರೆ ಅವರು. ಯೋಜನೆಗೆ ಸಂಬಂಧಪಟ್ಟಿರುವಂತ ಹೌದು ಕೂಲಿ ಆಳುಗಳು ಅವರು ವಿಕಾಸ ಚಿತ್ರ ಆ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೌದು. ಅದಿದ್ರೆ ಮಾತ್ರ ನರೇಗ ಯೋಜನೆಗೆ ಸಂಬಂಧಪಟ್ಟಿರುವಂತದ್ದು ದಿನಕೂಲಿಯನ್ನ ಸೃಜನೆ ಮಾಡುವಂತದ್ದು. ಸರ್, ಇದು ಹೇಗೆ, ಇದು ಎಂ ಜಿ ನರೇಗಾದಲ್ಲಿ ವೆಬ್ಸೈಟ್ ಅಲ್ಲಿ ಇರೋಂಥದ್ದು GPS ಆಗಿದೆ, ಹೇಗೆ GPS ಮಾಡ್ಲಿಕ್ಕೆ ಸಾಧ್ಯ ಆಗಿದೆ? ಇದೇಗೆ GPS ಆಯ್ತು? ಈಗ ಸರ್ಕಾರಿ ಸಿಮ್ ನ ನಾನು ತಗೊಂಡೋಗಿ ನಾನು GPS ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅದೇ ಅಲ್ಲಲ್ಲ ನಾನು ಹೇಳೋದು, ಒಂದು ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗ್ಬೇಕು, ಹೌದು, ಎರಡನೇದಾಗಿ ಪಂಚಾಯತಿ ಸಭೆಯಲ್ಲಿ ಅಪ್ರೂವಲ್ ಆಗ್ಬೇಕು, ಮೂರನೇದಾಗಿ ಟೆಕ್ನಿಕಲ್ ಆಗಿ ಅಪ್ರೂವಲ್ ಆಗ್ಬೇಕು, ನಾಲ್ಕನೇದಾಗಿ ಇಒ ಪಂಚಾಯತಿ ಏನಿದೆ ತಾಲೂಕ್ ಪಂಚಾಯತಿ ಇಒ ಅವರು ಸಿಗ್ನೇಚರ್ ಮಾಡ್ಬೇಕು. ವರ್ಕ್ ಆರ್ಡರ್ ಆದ್ಮೇಲೆ ದೇ ಹ್ಯಾವ್ ಟು ಸ್ಟಾರ್ಟ್ ದೇರ್ ವರ್ಕ್. ಹೌದು ಅಲ್ವಾ? ಹೌದು, ಲೀಗಲ್ ಕೆಲಸ ಆದ್ಮೇಲೆ ಇವ್ರ ಕೆಲಸ ಪ್ರಾರಂಭ ಮಾಡ್ಬೇಕು. ಅಷ್ಟು ಟೆಕ್ನಿಕಲ್ ಆಗಿ ಇವರಷ್ಟು ಇದೆಯೋ ಇಲ್ವೋ ಅನ್ನೋದು ಪ್ರಮುಖವಾದಂತ ಪ್ರಶ್ನೆ.
ಏನಾದ್ರೆ ಇವರು ಕೇಳ್ತಾ ಇದೀನಿ ಅವರನ್ನ, ನೀವು ಅಲ್ಲಿ ಆ ಬೋರ್ಡ್ ಅನ್ನ ಇನ್ಸ್ಟಾಲ್ ಮಾಡಿದ್ರೋ ಇಲ್ವೋ? ಇಲ್ಲ ಸರ್, ನಾವು 2010 2020 ಸರ್ ಊರ ಇಲ್ಲಿ ಅಲ್ಲಿ ಏನು ಜಮೀನು ಇದರಿಂದ ನೀರು ಕಾಲುವೆ ಮಾಡಕ್ಕೆ 75 ಸಾವಿರ ರೂಪಾಯಿ ಪ್ರಯೋಜನೆ ಆಗಿದೆ. ತಿರುಮಲಾಪುರ ಗ್ರಾಮದ ಬಾಲ ಸುಬ್ರಹ್ಮಣ್ಯ ಜಮೀನಿಂದ ಈಗ ಅವರೇ ಸರ್ವೆ ನಂಬರ್ ಅಲ್ಲ ಸರ್, ಸರ್ವೆ ನಂಬರ್ ಹಾಕಿಲ್ಲ. ಇಲ್ಲಿ ಬಂದು ಕಾಮಗಾರಿ ಹೆಸರು ಬಾಲಸುಬ್ರಹ್ಮಣ್ಯ ಅವರ ಜಮೀನಿಂದ ರಂಗಸ್ವಾಮಿ ಜಮೀನಿನವರೆಗೆ ಅಂತ ಹೇಳಿ ಒಂದು 2010 2020 ಪ್ರಯೋಜನೆ ಆಗಿದೆ. ವೈಯಕ್ತಿಕ ಕಾಮಗಾರಿ ಅಲ್ಲ ಸರ್, ಕಮ್ಯುನಿಟಿ ವರ್ಕ್ ಸರ್. ಕಮ್ಯುನಿಟಿ ವರ್ಕ್ ಅವ್ರ ಜಮೀನು ಯಾಕೆ ಬಳಸ್ಕೊಂಡ್ರಿ? ಅವ್ರ ಪರ್ಮಿಷನ್ ನಾವು ಜಮೀನು ಅಲ್ಲ ಸರ್, ನಾನು ಒಂಚೂರು ಹೇಳ್ತೀನಿ. ಅವ್ರ ಜಮೀನು ಎಲ್ಲೂ ತೋರಿಸಿಲ್ಲ ಸರ್, ಕ್ರಿಯೋಜ್ಞೆಯಲ್ಲಿ ಏನು ಜಮೀನು ತೋರಿಸಿಲ್ಲ. ಇಲ್ಲಿ ಬಾಲಸುಬ್ರಹ್ಮಣ್ಯ ಜಮೀನಿಂದ ರಂಗಸ್ವಾಮಿ ಜಮೀನವರೆಗೆ ನೀರು ಗಾಲುವೆ ಅಂತ ಹೇಳಿ ಒಂದು ಸುಯೋಜನೆ ಆಗಿದೆ. ಅದನ್ನು ಎಸ್ಟಿಮೇಟ್ ಅದೇ ರೀತಿ ಆಗಿದೆ. ಅದು ಸಾರ್ವಜನಿಕ ಆಸ್ತಿನ? ಹೌದು, ಸಾರ್ವಜನಿಕ ಏನು ಪ್ರಾಬ್ಲಮ್ ಅವರ ಜಮೀನು ಜಮೀನಿನವರೆಗೆ ನೀರು ಕಾಲುವೆ ನಿರ್ಮಾಣ ಮಾಡಲು ಅಂದಾಜು 75,000 ಕ್ರಿಯಾ ಯೋಜನೆ ತಯಾರಿಸಿ ತಾಲೂಕು ಪಂಚಾಯತಿಗೆ ದಿನಾಂಕ 4/1/21 ಅನುಮೋದನೆಗೆ ಸಲ್ಲಿಸಿದವು. 3/3/21 32 ಗ್ರಾಮ ಪಂಚಾಯತಿ ಹೆಚ್ಚುವರಿ ಕ್ರಿಯಾ ಯೋಜನೆಗಳನ್ನು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅನುಮೋದನೆ ಸಲ್ಲಿಸಿದ್ದು, ಸೂಚನೆ ಮಾಡಿ ನರೇಗಾ ಟಿಂಗೇರೋ ಅಂದಾಜು ಪಟ್ಟಿ ತಯಾರಿಸಿ ಜಿಯೋ ಟ್ಯಾಗ್ ಮಾಡಿಸಿರುತ್ತಾರೆ. ನನ್ಗೆ ಕೆಲವು 40/20 ಅವ್ರು ಸಂಬಂಧಪಟ್ಟಿದೆಯೇನು ಇಲ್ಲ ಸರ್? ಅವರು ನೀವು ಒಂದು ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಸರ್ವೆ ನಂಬರ್ ಏನು ತಗೊಳಲ್ಲ, ಯಾರ ಮನೆಯಿಂದ ಯಾರ ಮನೆಯವರೆಗೆ ಅಂತ ಹೇಳಿ ಜಿಯೋ ಟ್ಯಾಗ್ ಮಾಡ್ತಾರೆ. ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ತಾರೆ, ಅದಕ್ಕೆ ಎಂಬಿಕೆ ಹೋಗಿ ಅದು ಜಿಯೋ ಟ್ಯಾಗ್ ಮಾಡ್ತಾರೆ. ಈಗ ನೀವು ಮಾಡಿರುವಂತ ನೀರ್ ಕಾಲುವೆ ಅವ್ರ ಜಮೀನ್ ಸಂಬಂಧಪಟ್ಟಿದೆಯೋ? ಅವ್ರ ಆಜು ಬಾಜು ಇದೆ ಸರ್, ಇವ್ರದ್ದು ಆ ಕಡೆ ಇದೆ, ಇನ್ನೊಬ್ರು ಬಾಲಸುಬ್ರಹ್ಮಣ್ಯ ಈ ಕಡೆ ಇದೆ. ನಮ್ ಜಮೀನಿಂದನೇ ಸ್ಟಾರ್ಟ್ ಆಗಿರೋದು, ಬಾಲಸುಬ್ರಹ್ಮಣ್ಯ ಜಮೀನು ಪಕ್ಕದಲ್ಲಿರೋದು, ಮಂಚೇನ್ ಜಮೀನಿಂದ ಸ್ಟಾರ್ಟ್ ಆಗುಂಟು, ರಂಗಸ್ವಾಮಿ ಮನೆಯವರೆಗೂ ಆಗುಂಟು. ಅಲ್ಲಿ ಬಾಲಸುಬ್ರಹ್ಮಣ್ಯ ಹೆಸರು ಹೆಂಗ್ ಸರ್ ಬರುತ್ತೆ? ಮಂಚೇನ್ ಮನೆ ಜಮೀನಿಂದ ತಾನೆ ಸರ್ ಇದು? ಸರ್ ಒಂದ್ ಹೇಳ್ತೀನಿ, ಸ್ಟಾರ್ಟ್ ಆಗಂತದ್ದು ಬಾಲಸುಬ್ರಹ್ಮಣ್ಯ ಜಮೀನಿಂದ, ಓಕೆ. ಅಂತಿಮ ಆಗಿರೋದು ಎಲ್ಲಿ? ರಂಗಸ್ವಾಮಿ ಜಮೀನಿಗೆ ಕಾಮಗಾರಿ ಇಲ್ಲಿ ಇದಾಗಿರೋದು. ಆ ಮಾರ್ಗವಾಗಿ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ನಮ್ ಜಮೀನ್ ಮಾರ್ಗವಾಗಿ ಹೋಗ್ಬೇಕು. ಕಾಮಗಾರಿ ಇಲ್ಲಿ ದಾಖಲೆ ಏನಿದೆ ಇವ್ರ ಹೆಸರು ತೋರಿಸಿದ್ರೆ ಕಾಮಗಾರಿ ನಡೆದಿರೋದಲ್ಲಿ ನಮ್ಮ ಜಮೀನಲ್ಲಿ ಮಧ್ಯಾಹ್ನ ನಮ್ದು. ಹೌದು ಹೌದು. ಈಗ ನಾನು ನಿಮ್ಮ ಹತ್ರಕ್ಕೆ ಇಲ್ಲಿಂದ ಬರ್ಬೇಕು ಅಂದ್ರೆ ಏನು ಇವ್ರಿಬ್ಬರನ್ನ ದಾಟೆ ಬರ್ಬೇಕಲ್ವಾ? ಡೈರೆಕ್ಟ್ ಆಗಿ ಬರಕಾಗತ್ತ? ತಗೊಂಡಿಲ್ಲ ಇಲ್ಲಿ ಸರ್. ಎಸ್ಟಿಮೇಟ್ ಆಗಿದೆ, ಯೋಜನೆ ಆಗಿದೆ, ಇಂಜಿನಿಯರ್ ಎಸ್ಟಿಮೇಟ್ ಮಾಡಿದ್ದಾರೆ 75,000 ರೂಪಾಯಿ ಕಾಮಗಾರಿ ಮಾಡ್ತೀವಿ ಅಂತ. ಜಿಯೋ ಟ್ಯಾಗ್ ಮಾಡ್ತಾ ಬಂದಿದ್ದಾರೆ ಹೋಗಿ ವರ್ಕ್ ಆರ್ಡರ್ ನೋಡಿ ಸರ್, ಇಲ್ಲೇ ಇದೆ ವೆಬ್ಸೈಟ್ ಅಲ್ಲಿ ನೋಡಿ. ನಾನು ಹೇಳ್ಬಿಡ್ತೀನಿ, ಇದು ಫಸ್ಟ್ ನಮ್ಮಲ್ಲಿ ಇಂಜಿನಿಯರ್ ಎಸ್ಟಿಮೇಟ್ ಯೋಜನೆ ಎಲ್ಲ ಆದ್ಮೇಲೆ ಎಸ್ಟಿಮೇಟ್ ಮಾಡ್ತಾರೆ, ಅದಾದ್ಮೇಲೆ ಹೋಗಿ ನಮ್ಮ ಜಿಯೋ ಟ್ಯಾಗ್ ಅಂತ ಮಾಡ್ತೀವಿ. ಅದ್ ಮಾಡಿರೋದು ಎರಡು ಬಿಟ್ರೆ ಅದಕ್ಕೆ ಫುಲ್ ನಾವು ಯಾವ್ದೇ ಎನ್ ಎಂ ಆರ್ ಹೋಗಿ ಆತರ ಮಾಡಿ ಅದು ತಿಳಿಸಿದ್ರೆ ಅಲ್ಲ, ಏನು ಮಾಡಲಿಲ್ಲ, ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಅದೇ 2020 2021 ಯೋಜನೆ ಇಲ್ಲ, ಅವಾಗಲೇ ಅವತ್ತೇ ಅದ್ ಮಾಡಿ ಮಾಡಿ 3-5 ದಿನಕ್ಕೆ ಇವ್ರು ಜಿಯೋ ಟ್ಯಾಗ್ ಮಾಡ್ಕೊಂಡಿದ್ರೆ ಮಾಡ್ಬೇಕು ಅಂತ. ಅದಾದ್ಮೇಲೆ ನಾವು ಎನ್ ಎಂ ಆರ್ ತೆಗಿಬೇಕು, ಅದಾದ್ಮೇಲೆ ನಾವು ಎನ್ ಎಂ ಆರ್ ಜನರೇಟ್ ಮಾಡ್ತೀವಿ. ಯಾರ್ಯಾರು ಪೊಲೀಸ್ ಚಾರ್ಜ್ ಇದ್ದಾರೆ ಅವ್ರ ಅದನ್ನ ಮಾಡಕ್ ಮುಂಚೆದೆ ಯಾರ ಪಕ್ಕದ ಜಮೀನವ್ರು ಹೋಗಿ ಯಾರೋ ಸುಬ್ರಹ್ಮಣ್ಯ ಅನ್ವೇ ಮತ್ತೆ ಇನ್ನೊಬ್ರು ಜಮೀನ್ ಇದೆ ಅವ್ರ ಆಜು ಬಾಜಲ್ ಹೋಗಿ ಅವ್ರ ಫ್ರೆಂಡ್ಸ್ ಹೊಡ್ಕೊಂಡಿರೋದು ಅವರೇ ಸ್ವತಃ. ಅದಾದ್ಮೇಲೆ ನನಗೆ ಕಂಪ್ಲೇಂಟ್ ಬಂತು ಹಿಂಗ್ ಮಾಡ್ಕೊಂಡಿದ್ದಾರೆ ಅಂತ. ನಾನು ನಮ್ಮ ಸದಸ್ಯರ ರಾಜು ಅಂತ ಇದ್ರು, ಅವ್ರು ಫೋನ್ ಮಾಡಿದ್ರು, ಹಿಂಗ್ ತಗೋಬಿಟ್ಟಿದ್ದಾರೆ ನೋಡಿ ಸರ್ ನಾವು ಮಾಡ್ಬೇಕು ಅಂತ ಕಾಮಗಾರಿನ ಅಂತ ಅಂದ್ರು. ನಾನು ಮಾರನೆ ಹೋಗಿ ಸ್ಥಳ ನೋಡಿದೆ, ಆ ಸ್ಥಳ ನೋಡಿದಾಗ ಆಲ್ರೆಡಿ ಫ್ರೆಂಚ್ ಹೊಡೆದಿತ್ತು. ಆಗ ನಾನು ಇವ್ರಿಗೂ ಅವ್ರನ್ನ ಕರೆಸಿ ಯಾರಪ್ಪ ಹೊಡೆದವ್ರು ಕೇಳೋದಕ್ಕೆ, ಅವ್ರು ನಮ್ಮ ಇನ್ನೊಬ್ರು ಪದ್ಮಾವತಿ ಅಂತ ಇದಾರೆ ಅವ್ರ ಯಜಮಾನರು, ನಮ್ಗೆ ಟ್ರೆಂಚ್ ರೋಡ್ ನಾವು ಹೊಡ್ಕೊಂಡಿದೀವಿ ಸರ್, ಇದು ನೀವು ಸೇರಿದ್ರು ನಾವು ಟ್ರೆಂಚ್ ನಾವೇ ಶುರು ಮಾಡಿದೀವಿ ಅಂತ ಇವ್ರನ್ನ ಕರ್ಕೊಂಡು ತೋರಿಸ್ತೇ. ನೀವು ಕಾಮಗಾರಿ ಪ್ರಾರಂಭ ಮಾಡೋದಾದ್ರೆ ಆಜು ಬಾಜು ಸುಬ್ರಹ್ಮಣ್ಯ ಅವರ ಪರ್ಮಿಷನ್ ಇಂದಾನೆ ಅಥವಾ ಇನ್ನೊಬ್ರು
ಬಾಲಸುಬ್ರಹ್ಮಣ್ಯ ಒಂದು ರಂಗಸ್ವಾಮಿ ರಂಗಸ್ವಾಮಿ ಇವರಿಬ್ಬರದು ಗಮನಕ್ಕೆ ಬರುದನ್ನೇ ನೀವು ಕಾಮಗಾರಿ ಮಾಡಿದ್ದೀರಾ ಅಲ್ಲಿ ಕಾಮಗಾರಿ ನಾವು ಪ್ರಾರಂಭನೆ ಮಾಡಿದ್ದೀವಿ ಅದು ಸಾರ್ವಜನಿಕ ಆಸ್ತಿನ ಇಲ್ಲ ಸರ್ ಅವ್ರ ಆಜುಬಾಜು ಜಮೀನು ಇದು ಯಾವತ್ತೇ ವೈಯಕ್ತಿಕ ಸರ್ ಈಗ ಚಾರಿಟಿ ಮಾಡ್ಬೇಕಾದ್ರೆ ನಮ್ದೊಂದು ಮನೆ ಇರ್ತದೆ ಇನ್ನೊಂದು ಮನೆ ಇರ್ತದೆ ಆ ಮಧ್ಯದ ಆತೋಬೇಕಾದ್ರೆ ಇನ್ನೊಬ್ರು ಮಧ್ಯದಲ್ಲಿ ಇರ್ತದೆ ನಾವು ಏನಂತೀವಿ ಆಗ ಪರ್ಮಿಷನ್ ಅಂದ್ರೆ ಇವ್ರ ಜಮೀನು ಅವ್ರ ಜಮೀನಿಗೆ ಎಷ್ಟು ಅಂತರ ಇದೆ ಅದ್ರ ಮೇಲೆ ಎಸ್ಟಿಮೇಟ್ ಮಾಡಿ ಮಾಡಿರ್ತಾರೆ ಇಲ್ಲಿ ವೈಯಕ್ತಿಕ ಅವ್ರ ಜಮೀನ್ಗೆ ಏನ್ ಮಾಡ್ಕೊಡ್ತಾರ ಇವ್ರ ಜಮೀನ್ಗೆ ಏನ್ ಮಾಡ್ಕೊಡ್ತಾರ ಬಿದ್ದಂತ ನೀರು ಆಗೋಗ್ಲಿ ಅನ್ನೋ ಒಂದು ಉದ್ದೇಶಕೊಂಡು ಸಮುದಾಯದ ಕಾಮಗಾರಿಗಳನ್ನ ತಗೊಳ್ತಾರೆ ಆತರ ತಗೊಂಡಿದ್ದಾರೆ ಎಸ್ಟಿಮೇಟು ಮಾಡಿದ್ದಾರೆ ಇಂಜಿನಿಯರು ಜಿಯೋ ಟ್ಯಾಗ್ನು ಎಂ ಬಿ ಕೆ ಅವ್ರು ಹೋಗಿ ಜಿಯೋ ಟ್ಯಾಗ್ ಮಾಡಿದ್ದಾರೆ ಇದು ಮಾಡಿದ ನಂತರ ಕಾಮಗಾರಿ ಪ್ರಾರಂಭ ಆಗಬೇಕಾಗಿತ್ತು ಅಷ್ಟೊತ್ತಿಗೆ ಇವರು ಕಾಮಗಾರಿ ಪ್ರಾರಂಭ ಆಗಿದೆ ಅಂತ ನನಗೆ ಬೆಳಗ್ಗೆ ಒಂದು ತಿಳಿಸಿದಾಗ ನಾನು ಒಂದು ಸ್ಪಾಟ್ ನೋಡಿದೆ ಆಲ್ರೆಡಿ ಅವ್ರು ಅಲ್ಲೇ ಟ್ರೆಂಚ್ ಹೊಡೆದಿದ್ರು ನಾನು ಕೇಳಿದೆ ಟ್ರೆಂಚ್ ಯಾರು ಹೊಡೆದಿದ್ರು ಅಂತ ಇವರು ದೂರು ಕೊಟ್ಟರು ಅಷ್ಟೊತ್ತಿಗೆ ರಾಜವರು ಬಂದು ನಮ್ಗೆ ದೂರು ಕೊಟ್ಟರು ಹಿಂಗೆ ನನ್ನ ಜಮೀನು ನೀವು ಟ್ರೆಂಚ್ ಹೊಡೆಸ್ಬಿಟ್ಟಿದ್ದೀರಿ ನೋಡಿ ಅಂತ ನಾನು ತಕ್ಷಣ ನಾನು ನಮ್ಮ ಹಿಂದೆ ಶಿವಮ್ಮ ಅಂತ ಅಧ್ಯಕ್ಷರಿದ್ರು ಸ್ಪಾಟ್ ಹೋಗಿ ನೋಡಿದ್ರು ನಮ್ಮ ಮೆಂಬರ್ಗಳನ್ನು ಕರ್ಕೊಂಡು ಹೋದೆ ಯಾರು ಹೊಡೆದಿರೋ ನೋಡಮ್ಮ ಅಂತ ಅಷ್ಟೊತ್ತಿಗೆ ಅವರು ಪದ್ಮಾವತಿ ಯಜಮಾನರು ಬಾಲಸುಬ್ರಹ್ಮಣ್ಯ ಅನ್ನೋರು ಇಲ್ಲ ನಾವೇ ಶುರು ಮಾಡಿದ್ವಿ ಇವೇನ್ ನಮ್ಗೆ ಏನಿದ್ ಬೇಡ ಬೇಡ ನಾನೇ ಟ್ರೆಂಚ್ ಹೊಡೆಸ್ಕೊಂಡಿದ್ವಿ ಅಂತ ಅವರು ವೈಯಕ್ತಿಕವಾಗಿ ಅವರೇ ಬಂದು ಸ್ಟೇಟ್ಮೆಂಟು ಕೊಟ್ಟರು ನಾನು ಸುಮ್ಮನಾಗಿ ವಾಪಸ್ ಬಂದು ಅವ್ರಿಗೆ ಎಂಡಾಜ್ಮೆಂಟ್ ಕೊಟ್ಟೆ ಸರ್ ನಾವು ಅಭಿಪ್ರಾಯ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವಾಗ ಅವ್ರು ಕಂಪ್ಲೇಂಟ್ ಕೊಡೋ ಅವಾಗ ನೀವು ಎಂಟೈರ್ ವರ್ಕ್ ನ ಪ್ಲಾನ್ ಅನ್ನ ಡೈವರ್ಟ್ ಮಾಡಿದೀರಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ನಾವು ಡೈವರ್ಟ್ ಏನು ಕಾಮಗಾರಿಯನ್ನು ಪ್ರಾರಂಭ ಮಾಡ್ಲೇ ಇಲ್ಲ ಸರ್ ಅಲ್ಲಿ ಬೋರ್ಡ್ ಹಾಕ್ಲೇ ಇಲ್ಲ ಬೋರ್ಡ್ ಹಾಕ್ಲಿಲ್ಲ ನಾವು ಸರ್ ಇಲ್ಲಿ ನೋಡಿ ಸ್ಟಾರ್ಟ್ ವರ್ಕ್ 6/3/21 ತೋರಿಸ್ತದೆ ಸ್ಟಾರ್ಟ್ ವರ್ಕ್ ಆರ್ಡರ್ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಆಗಿದೆ ವರ್ಕ್ ಆರ್ಡರ್ ಡೇಟ್ ಅಲ್ಲಿ ಜಿಪಿಎಸ್ ಆಗಿರೋದಿಲ್ಲ ನೋಡಿ ವೆಬ್ಸೈಟ್ ಅಲ್ಲೇ ಇದು ನಾನೇನ್ ಸುಳ್ಳು ಹೇಳ್ತಿಲ್ಲ ನರೇಗಾ ವೆಬ್ಸೈಟ್ ಅಲ್ಲೇ ಇರೋಂತದ್ದು ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಜಿಯೋ ಟ್ಯಾಗ್ ಜಿಯೋ ಟ್ಯಾಗು ಅಪ್ರೂವಲ್ ಜಿಯೋ ಟ್ಯಾಗ್ ಎಲ್ಲ ಹೇಗ್ ಮಾಡಿದ್ರು ನನಗೆ ವಿತೌಟ್ ಇಂಟಿಮೇಷನ್ ಜೊತೆಗೆ ಇದರಲ್ಲಿ ಓದಿದಾರೋ ಏನೋ ಗೊತ್ತಿಲ್ವಾ ಅದ್ ನಾನು ಇದನ್ನ ಫುಲ್ ಸ್ಟಡಿ ಮಾಡಿದೀನಿ ನನಗೆ ಇದು 3/21 ಜಿಯೋ ಟ್ಯಾಗ್ ಮತ್ತು ವರ್ಕ್ ಆರ್ಡರ್ ಸ್ಟಾರ್ಟ್ ಆಗಿ ಎನ್ಆರ್ಎಂಎಸ್ ಸ್ಟಾರ್ಟ್ ಆಗಿದೆ ಫಂಡ್ ಯುಟಿಲೈಸ್ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ ಫಂಡನ್ನ 75,000 ಆಗಿದಾರೆ ಅಲ್ಲ ಸರಿ ಅಂದ್ರೆ ವಿತ್ಡ್ರಾ ಮಾಡಿಲ್ಲ ಅವರು ಯಾಕಂದ್ರೆ ಆ ನೈಟ್ ಈಗ ಯಾವಾಗ ವಿತ್ಡ್ರಾ ಅಮೌಂಟ್ ಮಾಡ್ಲಿಲ್ವೋ ಅಲ್ಲಿಗೆ ಇದು ಕಾರ್ಯ ಸಾಧನೆ ಆಗಿಲ್ಲ ವರ್ಕ್ ಕ್ಲೋಸ್ ಆಗಿಲ್ಲ ಇದು ವರ್ಕ್ ಫಿನಿಶ್ ಆಗಿಲ್ಲ ಮತ್ತೆ ವರ್ಕ್ ಫಿನಿಶ್ ಆಗಿರೋದ್ ಬಗ್ಗೆ ರಿಪೋರ್ಟು ಇಲ್ಲ ಓಕೆ ಒಂದು ಇಒ ಅವರು ಫೈನಲ್ ರಿಪೋರ್ಟ್ ಕೊಡ್ಬೇಕು ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಫೈನಲ್ ರಿಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ವರ್ಕ್ ಕಂಪ್ಲೀಟ್ ಆಗಿದೆ ಅಂತೇಳಿ ಅಲ್ಲಿವರೆಗೂ ಇವರು ಡಿಕ್ಲೇರ್ ಮಾಡ್ಕೊಳಕ್ ಚಾನ್ಸ್ ಇಲ್ಲ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾರ ಏನು ಅಂತಂದ್ರೆ ಇವರು ಜಿಎಂಎಸ್ ಮಾಡ್ಕೊಂಡಿದ್ದಾರೆ ಎನ್ಆರ್ಎಂಎಸ್ ರೆಡಿ ಮಾಡ್ಕೊಂಡಿದ್ದಾರೆ ವರ್ಕ್ ಆರ್ಡರ್ ರೆಡಿ ಇದೆ ಗ್ರಾಮ ಸದನದ ಅಪ್ರೂವಲ್ ಆಗಿದೆ ಅಪ್ರೂವಲ್ ಅಬ್ಜೆಕ್ಷನ್ ಬಂತು ನಿಲ್ಸಿದ್ದಾರೆ ಅಂತ ಇವರ ಅಭಿಪ್ರಾಯ ಕೆಲಸ ಯಾಕೆ ಮಾಡಿದ್ರು ಸರ್ ನನ್ನ ವಿತೌಟ್ ಇಂಟಿಮೇಷನ್ ವರ್ಕ್ ಸರ್ ಅದಕ್ಕಿಂತ ಹಿಂದೆ ನಾನು ತಗೊಂಡಿರೋಂತ ವಿಡಿಯೋನೂ ಇದೆ ಫೋಟೋನೂ ಇದೆ ನಾನೇ ಅದೇ ಸ್ಥಳಕ್ಕೆ ಕಾಮಗಾರಿ ನಾನು ಮಾಡಿಸಿದ್ದೀನಿ ವಿಡಿಯೋನೂ ಇದೆ ತೋರಿಸ್ತೀನಿ ನಾನು 8x4 ಎಕರೆನು ಡೆವಲಪ್ ಮಾಡಿರೋದು ವಿಡಿಯೋ ಇದೆ ಡ್ರೋನ್ ಶೂಟಿಂಗ್ ಮಾಡಿದ್ದೀನಿ ಎಲ್ಲ ಇದೆ ಇಷ್ಟು ವರ್ಷ ಇಲ್ಲದೇ ಇರೋದು ಯಾಕೆ 62 ನನಗೆ ಆರ್ ಟಿ ಸಿ ಆಗಿರೋದು 62 ಇಲ್ದೇ ಇರೋಂಥದ್ದು ಇವ್ರು ಹೆಂಗ್ ಮಾಡಿದಾಗ ಸಾಧ್ಯ ಆಮೇಲೆ ಈ ಒಂದು ಯೋಜನೆ ಅಕ್ರಮವಾಗಿ ನಡೆಸ್ತಾ ಇದಾರೋ ನಡೆಸಿದಾರೋ ಅಥವಾ ಈಗ ಯಾರೋ ನಮ್ ನರೇಗಾ ಯೋಜನೆಯಲ್ಲಿ ಅವ್ರಿಗೆ 390 ರೂಪಾಯಿ ಕೂಲಿ ಹಣನ ಯಾರಾದ್ರೂ ದುರುಪಯೋಗ ಪಡಿಸ್ಕೊಂಡಿದಾರಾ ಅಥವಾ ಅವ್ರ ಅಕೌಂಟ್ಗೆ ಹೋಗಿಲ್ವಾ ಸಂಬಂಧವಾಗಿ ನಾವು ಇಲ್ಲಿ ದಾರಿಯಲ್ಲೇ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅದನ್ನ ವೆರಿಫಿಕೇಶನ್ ತನಿಖೆ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ನೀವು ಹೇಳ್ತಾ ಇರೋ ಆರೋಪಕ್ಕೂ ನೀವ್ ಏನ್ ಮಾಡ್ತಾ ಇದ್ರೆ ಸರ್ 75,000 ರೂಪಾಯಿನಲ್ಲಿ ವರ್ಕ್ ಆರ್ಡರ್ ಇತ್ತು ಒಪ್ಕೊಳ್ತೀನಿ ಆ ಕಾರ್ಯಕ್ರಮ ಚಾಲನೆ ಆಗಿರೋದ್ರಿಂದ ನಾವು ಸಂಪೂರ್ಣವಾಗಿ ಇದ್ರ ಬಗ್ಗೆ ಬದ್ಧರಲ್ಲ ಅಂತ ಏನೋ 75,000 ರೂಪಾಯಿ ಏನಾದ್ರು ಅವರ ನರೇಗಾ ಯೋಜನೆ ಮುಖಾಂತರ ಸ್ಟಾರ್ಟ್ ಆಗಿ ಅವ್ರ ಅಕೌಂಟ್ಗೆ ಒಂದು ಸೆಷನ್ 15 ಜನ ಒಂದು ಸೆಷನ್ಗೆ ಅವ್ರ 19/20 ಉದ್ಯೋಗ ಖಾತ್ರಿ ಯೋಜನೆ ಅವ್ರ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ರೆಮಿಟ್ ಆಗುತ್ತೆ ಆ ರೀತಿ ಏನಾದ್ರು ಒಂದು ಅಕೌಂಟ್ಗೆ ರೆಮಿಟ್ ಆಗಿದ್ರೆ ದೇ ವಿಲ್ ಬಿ ರೆಸ್ಪಾನ್ಸಿಬಲ್ ಎಲ್ಲಾ ಇದನ್ನು ಇವ್ರಿಗೆ ಅಪ್ಲೈ ಆಗ್ತಿತ್ತು ಮತ್ತೆ ಆ ಅಮೌಂಟ್ ಅನ್ನ ವಾಪಸ್ ನಾವು ಕಳಿಸ್ಬಿಟ್ಟು ಅವ್ರ ಜೊತೆ ಹಣ ಕೈಗೊಳ್ಬಹುದು ಇದೇನೇತ ಇದೆ ಅಂದ್ರೆ 75,000 ರೂಪಾಯಿ ಕ್ರಿಯಾ ಯೋಜನೆ ಆಗಿ ಎಲ್ಲ ಮೆಸರ್ ರೆಡಿ ಆಗಿತ್ತು ಜಿಎ ಟ್ಯಾಗ್ ಆಗಿತ್ತು ಆದ್ರೆ ವರ್ಕ್ ಕಮೆಂಟ್ಸ್ ಆಗ್ಲಿಲ್ಲ ಓಕೆ ಫಸ್ಟ್ ಅದನ್ನ ಅದು ತಮ್ಮ ಮನಸ್ಸಿಗೆ ಅರ್ಥ ಆಯ್ತು ಗೊತ್ತಾಯ್ತು ಅವ್ರೇನಾದ್ರು 75,000ರಲ್ಲಿ 5,000 ರೂಪಾಯಿ ಏನಾದ್ರು ಈ ಮ್ಯಾನ್ಯುವಲ್ ಲೇಬರ್ ನ ಅವ್ರು ಕಮೆಂಟ್ಸ್ ಮಾಡಿ ಅಟೆಂಡೆನ್ಸ್ ಸ್ಟಾರ್ಟ್ ಆಗಿ ಅಲ್ಲಿ ಜಸ್ಟ್ ಪಡಿಸಿದ್ರೆ ಆಗ ನರೇಗಾ ಯೋಜನೆ ಅಕ್ರಮ ಆಗಬಹುದು
ಈಗ ಓಕೆ ಇನ್ನೊಂದು ನಾನು ಹೇಳ್ತೀನಿ, ಈಗ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ 1 ಲಕ್ಷ ಅಂತ ಆಗತ್ತೆ, ಅದ್ಲ 10 ಲಕ್ಷ ಆಗತ್ತೆ. ಟೆಂಡರ್ ಆಗಿರುತ್ತೆ ಯಾರಿಗೆ? ಫಸ್ಟ್ ಫುಲ್ ಪೇಮೆಂಟ್ ಮಾಡ್ಬಿಡ್ತೀರಾ? ಮತ್ತೆ ಇದು ಅದೇ ತರ ಪಾಯಿಂಟ್ ಅಲ್ವಾ? ಹಾ ಸರ್, ಈಗ ಕೂಲಿ ಮಾಡದಾದ ನಂತರನೇ ಪೇಮೆಂಟ್ ಆಗುವಂತದ್ದು. ಏನ್ ಸರ್ ಈಗ ನಾನು ಹೇಳುದು, ವರ್ಕ್ಔಟ್ ಆಗಿದೆಯಲ್ಲ ನಮ್ಮಲ್ಲಿ, ವರ್ಕ್ಔಟ್ ಆಗ್ಬೇಕಲ್ಲ, ವರ್ಕ್ಔಟ್ ಆಗ್ಬೇಕು ಅಂದ್ರೆ ನಾವು ಯಾವತ್ ಎನ್ ನಂಬರ್ ಜನರೇಟ್ ಮಾಡ್ತೀವಿ ಅವತ್ತಿಂದ ಕಾಮಗಾರಿ ಪ್ರಾರಂಭ ಆಯ್ತು ಅಂತ, ಕಮೆಂಟ್ಸ್ ಆದಿಂದ ಪ್ರಾರಂಭ ಅಂತ. ಎನ್ ಎಂ ಆರ್ ಓಪನ್ ಮಾಡಿಲ್ಲ ಸರ್, ಎನ್ ಎಂ ಆರ್ ತೆಗ್ದಿಲ್ಲ. ಬೇಕಾದ್ರೆ ನೀವು ಜೀರೋ ಮಾಡಿದ್ರು ನಮ್ಗೆ ಗೊತ್ತಾಗುತ್ತೆ ಸರ್, ಆನ್ಲೈನ್ ಅಲ್ಲಿ ನಾವು ಎನ್ ಎಂ ಆರ್ ಜನರೇಟ್ ಮಾಡಿಲ್ಲ. ಬೇಕಾದ್ರೆ ನೀವು ಯಾವ ವೆಬ್ಸೈಟ್ ಅಲ್ಲಿ ಬೇಕಾದ್ರೆ ವೆರಿಫಿಕೇಶನ್ ಮಾಡ್ಬೋದು. ನಾವು ವಿಚಾರಣೆ ಸೀರಿಯಸ್ ಮಾಡ್ತೀವಿ ಅದನ್ನ ನಾನು ಸಾರ್ವಜನಿಕವಾಗಿ ಮತ್ತೆ ಹೇಳ್ತಾರೆ. ಕಾನೂನು ಏನ್ ಹೇಳ್ತಿದ್ರೆ, ನಂಬರ್ 1 ಅಲ್ಲಿ ಎನ್ ಎಂ ಆರ್ ಸ್ಟಾರ್ಟ್ ಆಗ್ಬೇಕು, ಜಿಯೋ ಟ್ಯಾಗ್ ಆಗ್ಬೇಕು, ಆಮೇಲೆ ಬೋರ್ಡ್ ಬರ್ದಿರ್ಬೇಕು. ಆ ಬೋರ್ಡ್ ಮುಖಾಂತರ ಅಟೆಂಡೆನ್ಸ್ ಅಲ್ಲಿ ಹೋಗುತ್ತೆ. ಅವೆರಡು ಇಲ್ಲ ಅಂತಂದ್ರೆ ನರೇಗ ಅಲ್ದೇ ಯೋಜನೆಗಳು ಬೇಕಾದಷ್ಟು ಇದಾವೆ. 37 ಕಾಮಗಾರಿಗಳು ಇದಾವೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು. 37 ಕಾಮಗಾರಿಗಳಲ್ಲಿ ಜೆಸಿಬಿ ಯಂತ್ರನ ಬೇರೆ ಯಾವ್ದಾದ್ರು ಪರ್ಮಿಷನ್ ತಗೊಂಡು ಬಳಸಬಹುದು. ಕೆಲವು ವೇಳೆ ನರೇಗ ಯೋಜನೆಗೂ ಪರ್ಮಿಷನ್ ತಗೊಂಡು ಜೆಸಿಬಿ ಅನ್ನ ಅಗತ್ಯವಾಗಿ ಬೇಕೇ ಬೇಕು ಅನಿವಾರ್ಯ ಅಂತ ಬಳಸಬೇಕಾಗ್ತದೆ. ಬಟ್ ಇವ್ರ ಕಾರಿಗೆ ಯೋಜನೆನೇ ಮಾಡಿಲ್ವಲ್ಲ, ಯೋಜನೆನ ಅನುಷ್ಠಾನಗೊಳಿಸಿ ಒಂದು ದಿವಸ ಇವ್ರು ಅಟೆಂಡೆನ್ಸ್ ತಗೊಂಡಿದ್ರು, ದೇ ಬಿಕಮ್ ಕಲ್ಪ್ರೇಟ್. ಅವರು ಅದಕ್ಕೆ ಸಂಬಂಧಪಟ್ಟಂತ ಇದಕ್ಕೆ ಸೂಕ್ತ ಕ್ರಮಕ್ಕೆ ಅವರು ತನಿಖೆಗೆ ಒಳಗಾಗಬೇಕಾಗಿತ್ತು. ನನ್ ಪಾಯಿಂಟ್ ಏನು ಅಂತಂದ್ರೆ, ಒಂದು ಈ 75,000 ರೂಪಾಯಿ ಯೋಜನೆ 3 ಜನಕ್ಕೆ ಹಾದು ಹೋಗುತ್ತೆ. ರಾಜು ಅವರು, ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ಈ ಯೋಜನೆ ನರೇಗಾಗೆ ಸಂಬಂಧಪಟ್ಟಿದೆಯಾ? ಹೌದು ಇಲ್ಲ ಹೌದು. ನಂಬರ್ 2, ಈ ಯೋಜನೆ ಕಾಮಗಾರಿ ಪ್ರಾರಂಭ ಆಗಿದೆಯಾ? ಈಗ ನಿಮ್ಮ ಇವರು ಯಾರು ಬಾಲಸುಬ್ರಹ್ಮಣ್ಯ ಅವರು ಒಂದು ದೇಶಕ್ಕೆ ತಂದ್ಬಿಟ್ಟು ಉದ್ದು ಕಾಲೇ ಮಾಡ್ಕೊಂಡು ಹೋದ್ರೆ ಎಂಟೈರ್ ಪಿಡಿಒ ಡಿಪಾರ್ಟ್ಮೆಂಟ್ ಇಸ್ ನಾಟ್ ರೆಸ್ಪಾನ್ಸಿಬಲ್. ಜಿಪಿಎಸ್ ಹೇಗಾಯ್ತು ಸರ್? ಅಲ್ಲ ಓಕೆ, ನೀವ್ ಹೇಳೋದು ಅರ್ಥ ಆಯ್ತು ನನಗೆ. ಹೇಗೆ ಜಿಪಿಎಸ್ ಹೇಗ್ ಮಾಡ್ಬೋದು? ಯಾರು ವಿತೌಟ್ ಇಂಟಿಮೇಷನ್, ಯಾರು ಜಮೀನ್ ಬಲ್ಲಕರು ಮಾಡ್ಬೋದು? ಬೋರ್ಡ್ ಹಾಕಿಲ್ಲ ಸರ್, ಯಾರು ಹಾಕಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾನ್ ನೋಡಿದ ಪ್ರಕಾರ ಬನ್ನಿ, ಈಗ್ಲೇ ಹೋಗೋಣ. ತಿರುಮಲಾಪುರದಲ್ಲಿ 25 ಲಕ್ಷದ ಈಗ ಜಮೀನ್ ಆಗ್ತಾ ಇದೆ ಕಾಮಗಾರಿ, ಈಗ್ಲೂ ಈಗ ಆಲ್ರೆಡಿ ನಡೀತಾ ಇದೆ. ಯಾರು ಬೋರ್ಡ್ ಹಾಕಿಲ್ಲ, ಏನ್ ಮಾಡೋದು? ಸಿಇಒ ಅವರು ಮತ್ತೆ ಅಡ್ಮಿನ್ ಟೂ ಮತ್ತೆ ನಮ್ಮ ಓಂಬುಡ್ಸ್ಮನ್, 3 ಜನ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎರಡ್ ಟೈಮ್ ಅಲ್ಲಿ ನೀವು ಇದ್ರು ಅಥವಾ ಇಲ್ಲಿರೋ ಗೊತ್ತಿಲ್ಲ, ಒಂದ್ ಟೈಮ್ ನೀವು ಅಬ್ಜೆಕ್ಟ್ ಆಗಿದ್ದೀರಾ? ಒನ್ ಟೈಮ್ ನನಗೆ ಇಂಟಿಮೇಷನ್ ಕೊಟ್ಟಿರಲ್ಲ ಅವರು. ಇಲ್ಲಿ ಅವರು ದಾಖಲಾತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಯಾಕೆ ಫೋನ್ ನಂಬರ್ ತಗೊಂಡು ನೀವು ಇಲ್ಲೇಬೇಕು ಕಡ್ಡಾಯವಾಗಿ ಅಂತ ಹೇಳ್ಬಿಟ್ಟು ಮೊಬೈಲ್ ಅಲ್ಲಿ ಬಂದೆ ಅಂದ್ರೆ, ನೀವು ಇದ್ರೇನೆ ಇದಕ್ಕೊಂದು ಬೆಲೆ ಒಂದು ವಿಚಾರಣೆ ಆಗಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಈ ಹಿಂದೆ ಏನು ನಡೆಸಿದ ತನಿಖೆ, ಆ ತನಿಖೆಯ ಒಂದು ಸೂಕ್ಷ್ಮವನ್ನು ಗಮನಿಸಿ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಸಿಇಒ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಸಿಇಒ ಅವರ ಪ್ರತಿನಿಧಿ ಒಬ್ರು ಅಡ್ಮಿನ್ ಟೂ ಅಂತ ಹೇಳಿರ್ತಾರೆ, ಆಡಳಿತ ಸುಧಾರಣೆ ವಿಭಾಗದಲ್ಲಿ ಅವರು ಸ್ಪಾಟ್ ಬಂದಿದ್ದಾರೆ. ನಮ್ಮ ಒಂಬುಡ್ಸ್ಮನ್ ಅವರು ಬಂದಿದ್ದಾರೆ, ಅವ್ರಿಗೆಲ್ಲ ಇವರು ಮಾಹಿತಿ ಕೊಟ್ಟು ಏನ್ ಮಾಡಿದ್ದಾರೆ ಸರ್, ಇದು ನರೇಗಾ ಯೋಜನೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ಕೊಟ್ಟಿರೋದ್ರಿಂದ ನಾನು ಮತ್ತೊಮ್ಮೆ ಪರೀಕ್ಷೆ ಮಾಡಿ ಆಮೇಲೆ ನಿರ್ಧಾರ ತಗೋಣ ಅಂತ ಹೇಳಿ ವಿಚಾರಣೆ ಬಂದಿರೋದು. ಅವರಿಬ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ನಿಮ್ ಜೊತೆ ವಿಚಾರಣೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಅವ್ರ ಎದುರು ಹೇಳಿರೋದು ಏನು ಅಂದ್ರೆ, ಇದು ನರೇಗಾ ಯೋಜನೆ ಸಂಬಂಧಪಟ್ಟಿರೋದಲ್ಲ. ನಂಬರ್ 1 ಮೇಲೆ ಬಜ್ಜೆ ಬಾಲಸುಬ್ರಹ್ಮಣ್ಯ ಅವರ ಪತ್ನಿ ಇಲ್ಲಿ ಮೆಂಬರ್ ಏನೋ ಆಗಿದ್ದಾರೆ ಅಂತ ಇಟ್ಕೋಣ. ಅವರು ಅವ್ರ ವೈಯಕ್ತಿಕ ಕಾಮಗಾರಿಯನ್ನ ನಿಮ್ ಜಮೀನಲ್ಲಿ ಅಥವಾ ಅವ್ರ ಜಮೀನಲ್ಲಿ ಕಂಟಿನ್ಯೂಯೇಷನ್ ಮಾಡ್ಕೊಂಡಿರ್ಬೋದು, ಅದಕ್ಕೆ ನೀವು ಅಬ್ಜೆಕ್ಷನ್ ಮಾಡಿರ್ಬೋದು, ಅಥವಾ ಅವರು ನಿಮ್ ಜಮೀನ್ ಮೇಲೆ ಹೋಗ್ತಾ ಇದೆ ಅಂತೇಳಿ ಡಿವಿಯೇಷನ್ ಮಾಡ್ಕೊಂಡಿರ್ಬೋದು. ಬಟ್ ನಾವು ನಮ್ಮ ಎಂಕ್ವೈರಿ ಲಿಮಿಟೆಡ್ ಮತ್ತು ಅದರ ವ್ಯಾಪ್ತಿ ಏನಿದೆ ಅಂದ್ರೆ ಸಂಬಂಧಪಟ್ಟಿದ್ದೀವಿ. ಬೇಸಿಕ್ ಆಗಿ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇದ್ದೀವಿ, ಭೂ
ಬೋರ್ಡ್ ಇನ್ಸ್ಟಾಲೇಷನ್ ಆಗಲಿಲ್ಲ. ಬೋರ್ಡ್ ಇನ್ಸ್ಟಾಲೇಷನ್ ಆಗದೇ ಬೇರೆ ಯೋಜನೆ ಮಾಡ್ತಿರೋ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಜಮೀನ್ ಮಾಡಬಹುದು ವಿಥೌಟ್ ಇಂಟಿಮೇಷನ್. ಹೌದು ಹೌದು, ಅದನ್ನ ನೋಟಿಸ್ ಆದ್ರೆ ಒಂದು ವೈಯಕ್ತಿಕ ಫಲಾನುಭವಿಗಳಿದ್ರು ಇದೇ ರೀತಿ ಇಂಡಿವಿಜುವಲ್ ಆಗಿ ಮಾಡ್ಕೋಬಹುದು. ಇಲ್ಲಿ ಏನಾದ್ರು ವೈಯಕ್ತಿಕವಾಗಿ ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಅದು ನರೇಗಾ ಯೋಜನೆಗೆ ಸಂಬಂಧಪಡದೇ ಇದ್ದಿದ್ರೆ ನಮ್ಮ ವಿಚಾರಣೆ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲಿ ನರೇಗಾ ವೆಬ್ಸೈಟ್ ಅಲ್ಲಿ ಇದೆಯಲ್ಲ ಸರ್, ಇದು ಬೇರೆ ಯೋಜನೆ ಆಗಿದೆಯಲ್ಲ ವೆಬ್ಸೈಟ್ ಗೆ ಅದನ್ನ ದಾಖಲಾತಿ ಮಾಡಬಹುದು. ಅದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಚಲನ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ ಯಾರಾದ್ರೂ ಕೆಲಸ ಮಾಡ್ತಾ ಇದ್ದು ಜಿಯೋ ಟ್ಯಾಗ್ ಆಗಲಿ ಅವ್ರ ಅಟೆಂಡೆನ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತಿದ್ರೆ ಅದು ವೆಬ್ಸೈಟ್ ಗೆ ಸ್ಟಾರ್ಟ್ ಆಗಿ ನರೇಗಾ ಯೋಜನೆ ಅಂತೇಳಿ ಜಾಯ್ನ್ ಆಗುತ್ತೆ. ಬಟ್ ಇಂತ ಹೆಡ್ಲೈನ್ ಅಲ್ಲಿ ನೀವು ನರೇಗಾ ಯೋಜನೆ ಅಂತೇಳಿ ನೀವು ಸೇರಿಸಿದ್ರೆ ಅದನ್ನ ನೀವು ಕ್ರಮ ಕೈಗೊಳ್ತೀನಿ ನಾನು. ಯಾಕಪ್ಪ ನಿಮ್ ನರೇಗಾ ಯೋಜನೆಗೆ ಅದನ್ನ ಸೇರಿಸಿದ್ರೆ ವೈಯಕ್ತಿಕ ಫಲಾನುಭವಿಗೆ ಅವ್ರ ಅಪ್ರೂವಲ್ ತಗೊಂಡಿದ್ಯಾ ಗಮ್ ಸಜನೆಯಲ್ಲಿ ಇಲ್ಲ ಅಂತಂದ್ರೆ ಇವ್ರೇನ್ ಹೇಳ್ತಾ ಇದ್ರೆ NRMS NRMS ವರ್ಗೂ ನಾವು ಅಲ್ಲಿ ಹೋಗಿದ್ವಿ, ಅಲ್ಲಿ ಇತ್ತೀಚೆಗೆ ನಾವು ಕಂಟಿನ್ಯೂ ಮಾಡಿಲ್ಲ, ಇದಾಗಿದ್ದು ನರೇಗಾ ಯೋಜನೆಯಲ್ಲಿ ಬಂದಿಲ್ಲ ಸರ್ ಅಂತ ಕ್ಲಿಯರ್ ಕಟ್ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಮತ್ತೆ ಎನ್ಕ್ವೈರಿ ನಡೆದಿದೆ. ಎನ್ಕ್ವೈರಿನ ನನ್ನ ಹಿಂದೆ ಇದ್ದಂತ ಒಂಬುಡ್ಸ್ಮನ್ ಅವರು ಸಹ ನಡೆಸಿದ್ದಾರೆ, ಮತ್ತೆ ಸಿಇಒ ಅವರು ಒಂದು ಸಿಇಒ ಮತ್ತೆ ಬೆಂಗಳೂರಿಂದ ಎರಡು ಡಿಪಾರ್ಟ್ಮೆಂಟ್ ಇಂದ ಇಂಟಿಮೇಷನ್ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ತನಿಖೆನೂ ನಡೆದಿದೆ. ಇದ್ರ ಬಗ್ಗೆ ನನ್ಗೇನು ಅಂತಂದ್ರೆ ನಿಮ್ಮ ಪರಿಶೀಲನೆಯಲ್ಲಿ ನಾನು ಇಲ್ಲಿ ಇರ್ತಕ್ಕಂಥ ಘಟ್ಟಗಳನ್ನ ಪರಿಶೀಲನೆ ಮಾಡಿ ಹಾಲಿ ಮತ್ತು ಹಿಂದೆ ಇದ್ದಂತ 19-20 ಏನ್ ನಡೆದಿದೆ ಅಕ್ರಮ ಅದರಲ್ಲಿ ಮೇಜರ್ ಆಗಿ ನೀವ್ ಎತ್ತಿರುವಂತ ವಿಚಾರಗಳನ್ನೇ ನಾನು ಗಮನ ಹರಿಸಿ ಈ ತನಿಖೆನ ನಡೆಸಿ ಈ ಹಂತದಲ್ಲಿ ಈ ಮೂರು ವಿಭಾಗದಲ್ಲಿ ಏನಾದರೂ ನಿಮ್ದು ಇದ್ರೆ ವ್ಯಾಪ್ತಿ ಐ ಆಮ್ ರೆಡಿ ಟು ಟೇಕ್ ಎನಿ ಆಕ್ಷನ್. ಒಂದು ನರೇಗಾ ಯೋಜನೆ ಒಳಗಡೆ ಬರಬೇಕು, ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗಿರ್ಬೇಕು, ಅದನ್ನ ಇಒ ಅವರು ಒಪ್ಪಿಡ್ಬೇಕು ಮತ್ತು ಅಟೆಂಡೆನ್ಸ್ ಕಮೆಂಟ್ಸ್ ಆಗಿರ್ಬೇಕು. ಕಮೆಂಟ್ಸ್ ಆಗಿದ್ರೆ ಅದೇ ನರೇಗಾ ಯೋಜನೆ ಪ್ರಾರಂಭ ಅಂತೇಳಿ. ಈಗ ನೀವು ಮನೆ ಒಳಗಡೆ ಗೃಹ ಪ್ರವೇಶ ಮಾಡ್ತೀರಿ, ಹಸು ತರು ನುಗ್ಗಿದೆ, ನೀವಿನ್ನೂ ಹೋಗಿ ವಾಸ ಹಾಕಿಲ್ಲ, ಇವ್ರೇನ್ ಮಾಡಿದ್ರೆ ಹಸು ತರ ನುಗ್ಗಿಸ್ಬಿಟ್ಟು ಅಲ್ಲೊಂದು ಜಿಯೋ ಟ್ಯಾಂಕ್ ಅಂತ ಹಿಡಿದಿದ್ದಾರೆ, ಅಷ್ಟೊಳಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರು ಸ್ಟಾರ್ಟ್ ಮಾಡಿದ್ರೆ ನೀವೊಂದು ಒಂದು 15-20 ಲೇಟ್ ಮಾಡಿ ಅಂತ ಕಮೆಂಟ್ಸ್ ಆಗೋಗಿದ್ರೆ ಏನಾದ್ರು ಒಬ್ಬರದು ಒಂದು 10 ಜನ ಯಾರಾದ್ರು ವರ್ಕರ್ಸ್ಗಳು ಕೂಲಿ ದಿನಗೂಲಿ ಕಾರ್ಮಿಕರು ಕೆಲಸ ಪ್ರಾರಂಭ ಮಾಡಿದ್ರೆ ಸಿಗಬಹುದು. ಈಗ ನಾನು ಬೆಳೆ ಎಲ್ಲ ಲಾಸ್ ಮಾಡ್ಬಿಟ್ಟು ಈ ತರ ಆದಾಗ ಆಗುತ್ತಾ ಇಲ್ವಾ? ಅಲ್ಲ, ಏಕಾಏಕಿ ನನ್ನ ಪ್ರಶ್ನೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ನರೇಗಾ ಯೋಜನೆ ಬಂದಿದೆಯಾ? ಐ ಆಮ್ ರೆಡಿ ಟು ಟೇಕ್ ಎನಿ ಆಕ್ಷನ್. ಸರ್, ಈಗ ಯಾವ ವೆಬ್ಸೈಟ್ ಅಲ್ಲಿ ಇದೆ ಇದು? ನಾನು ನರೇಗಾ ವೆಬ್ಸೈಟ್ ಅಲ್ಲೇ ನಾನು ನೋಡಿರೋದು, ನಾನು ತೆಗ್ದಿರೋಂಥದ್ದು GPS ಆಗಿರೋದು ನರೇಗಾ ವೆಬ್ಸೈಟ್ ಅಲ್ಲಿ. ಅದು ಬೇರೆ ಯೋಜನೆ ಎಲ್ಲ ಆಗಿದ್ರೆ ಯಾವ ಯೋಜನೆ ಅಂದ್ಬಿಟ್ಟು ನನಗೆ ಲಿಖಿತವಾಗಿ ಕೊಡಿ. ಜೊತೆಗೆ ನನಗೆ ತೆಗೆಯುವಾಗ ರಂಗಸ್ವಾಮಿಗೆ ಆಗಲಿ ಬೇರೆಯವ್ರಿಗೆ ಆಗಲಿ ನೋಟಿಸ್ ಇಶ್ಯೂ ಮಾಡಿದಾರ ಈ ತರ ತೆಗಿಬಹುದು ಅಂತ ಹೇಳ್ಬಿಟ್ಟು ಅಕ್ರ ಇದು ಜಿಒ ಟ್ಯಾಗ್ ಮಾಡ್ಕೊಂಡಿದಾರಲ್ಲ, ಇದನ್ನು ನೋಟಿಸ್ ಕಳಿಸಿದಾರ ಕಾಮಗಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದಾರ, ಸರ್ಕಾರ ಆರ್ಡರ್ ಕಾಪಿ ಇದೆಯಾ ಕೊಡಿ ಅದನ್ನು. ಹಿಂದೆ ನಡೆಸಿದಂತ ತನಿಖೆನಲ್ಲಿ 2020-21 ಕ್ರಿಯಾ ಯೋಜನೆ ರೆಡಿ ಆಗಿದೆ. ಆ ಕ್ರಿಯಾ ಯೋಜನೆಯಲ್ಲಿ ನೀವೇನು ಆರೋಪ ಮಾಡಿದ್ರಿ ಆ ಆರೋಪಿತ ಕಾಮಗಾರಿಯೂ ಸೇರಿದೆ, ಆದ್ರೆ ಈ ಕಾಮಗಾರಿಯನ್ನು ಅನುಷ್ಠಾನ ಮಾಡಿರೋದಿಲ್ಲ. ಎಕ್ಸಿಕ್ಯೂಷನ್ ಅಂತ ಹೇಳಿ ಎಕ್ಸಿಕ್ಯೂಷನ್ ಬೇರೆ, ಅದರ ಅಪ್ರೂವಲ್ ಬೇರೆ. ಅಪ್ರೂವಲ್ ಆಗೋಗಿದೆ ಇದು, ಬಟ್ ಎಕ್ಸಿಕ್ಯೂಷನ್ ಹಂತದಲ್ಲಿ ನರೇಗಾ ಸೇರಿಸ್ಬೇಕು ನರೇಗಾ ಸೇರಿಸಬಾರ್ದು ಅನ್ನೋ ಒಂದು ಗೊಂದಲದಲ್ಲಿ ಇದ್ದಾಗ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅಲ್ಲಿ ಸ್ಟಾಪ್ ಮಾಡಿದರೆ. ಇದು ಯಾವಾಗ ನಡೆದಿರ ವಿಚಾರಣೆ ಇದು ಅಂತಂದ್ರೆ 11-10-2020 ನಡೆದಿರುವಂತ ವಿಚಾರಣೆ ಇದು. ಇಪ್ಪತ್ತೊಂದರಲ್ಲಿ ನಡೆದಿರೋ ವಿಚಾರಣೆಯಲ್ಲಿ ದಾಖಲಾಗಿರೋದು ಏನಂತಂದ್ರೆ ಕ್ರಿಯಾ ಯೋಜನೆ ರೆಡಿ ಆಗಿದೆ, ಅದು ಅನುಮೋದನೆಯೂ ಸಹ ಆಗಿದೆ, ಆದ್ರೆ ಇದು ಅನುಷ್ಠಾನ ಕೊಟ್ಟಿಲ್ಲ ಪ್ರಾಕ್ಟಿಕಲ್ ಅಪ್ರೂವಲ್. ಎಕ್ಸಿಕ್ಯೂಷನ್ ಅಂತೀವಲ್ಲ ನಾವು, ಎಕ್ಸಿಕ್ಯೂಷನ್ ಅಂತಂದ್ರೆ ಅವ್ರು ಮಂತ್ರಿ ಇಟ್ಕೋಬೇಕು, ಅವರು ಹುದ್ದೆ ಇಟ್ಕೋಬೇಕು, ಅವ್ರು ಬಿಕಾಸ್ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಆಗಬೇಕು. ಅವತ್ತಿಂದ ಅದು ಅಟೆಂಡೆನ್ಸ್ ಸೇರ್ತಾವಿಂದ ನರೇಗಾ ಸ್ಟಾರ್ಟ್. ಅದು ಫೈನಲ್ ಸ್ಟೇಜ್ ಇಲ್ಲ ಅಂತ ಹೇಳ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಫಸ್ಟ್ ಪೇಮೆಂಟ್ ಮಾಡ್ಬಿಡ್ತೀರಾ ನಾನು ವರ್ಕ್ ಆಗ ಮತ್ತೆ ಕೆಲಸ ಆದ್ಮೇಲೆ ತಾನೇ ಬಿಡುಗಡೆ ಮಾಡೋದು ಅಮೌಂಟ್? 15 ಜನ ಅಥವಾ 10 ಜನ ಈಗಿನ ಫೆಬ್ರವರಿ 1 ತಾರೀಕಿಂದ 10 ಜನ ಮಾತ್ರ ಅಟೆಂಡೆನ್ಸ್ ಸೇರ್ಕೊಳ್ತಾರೆ MMS ಅಂತ ಹೇಳಿ.
ಹತ್ತು ಜನ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ರು. ಅವ್ರ ಅವತ್ತು ಅಟೆಂಡೆನ್ಸ್ ನ ಬಿ ಎಫ್ ಟಿ ತಗೊಳ್ತಾರೆ. ಬಿ ಎಫ್ ಟಿ ತಗೊಂಡು ಏನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ್ರೆ 15 ದಿನ ಒಳಗಡೆ ಅವ್ರಿಗೆ ಪಾವತಿ ಆಗ್ತದೆ. ಇಲ್ಲಿ ಬ್ಯಾಂಕ್ ಮುಖಾಂತರ ಅವ್ರಿಗೆ ಆಧಾರ್ ಕಾರ್ಡ್ ಇರ್ಬೇಕು, ಬ್ಯಾಂಕ್ ಪಾಸ್ಬುಕ್ ಇರ್ಬೇಕು, ಜಾಬ್ ಕಾರ್ಡ್ ಇರ್ಬೇಕು. ಅಷ್ಟಿದ್ರೆ ಮಾತ್ರ ಅವ್ರದ್ದು ಜನರೇಟ್ ಆಗುತ್ತೆ, ಇಲ್ಲಾಂದ್ರೆ ಅವ್ರಿಗೂ ದುಡ್ಡು ಹೋಗಲ್ಲ. ಅಷ್ಟು ದುಡ್ಡು 15 ದಿವಸದಾಗ ಹೋಗಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಕೊಡ್ಬೇಕಾಗ. ಅಂದ್ರೆ ಕೆಲಸ ಇವತ್ತು ಪ್ರಾರಂಭ ಆಗುತ್ತೆ ಸೋಮವಾರ 6ನೇ ತಾರೀಕು, ಇದು ಮುಗಿಸಿದ್ದೇ ದಿವಸ ಅಲ್ಲಿ 21ನೇ ತಾರೀಕು ಅಲ್ಲಿಗೆ ಅವ್ರ ಅಕೌಂಟ್ ಹೋಗ್ಬೇಕು. ಅಕೌಂಟ್ 22ನೇ ತಾರೀಕು ಹೋಗ್ಲಿಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಕೊಡ್ಬೇಕು ಅಂತ ಕಾನೂನು ಇದೆ. ನಾನು ಹೇಳ್ತದೆ ಅಂದ್ರೆ 6ನೇ ತಾರೀಕು ಕಬೆನ್ಸ್ ಆಗ್ಬೇಕಾಗಿತ್ತು, ಆಗಿಲ್ಲ. ಅಷ್ಟರೊಳಗೆ ನಿಮ್ಗೆ ಅಬ್ಜೆಕ್ಷನ್ ಬಂದಿದೆ, ಅಬ್ಜೆಕ್ಷನ್ ಬಂದಿರೋದ್ರಿಂದ ಆ ಕೆಲಸನ ಪ್ರಾರಂಭ ಮಾಡಿಲ್ಲ ಇವರು ಅಂತೇಳಿ ದಾಖಲಾತಿ ಅಂದ್ರೆ ಹಿಂದೆ ಪ್ರಾರಂಭ ಮಾಡಿದ್ರು ಅಂತ ಆಯ್ತು. ಈಗ ನೀವ್ ಹೇಳದ್ರಲ್ಲ ಸ್ಟಾಪ್ ಮಾಡಿದಾರೆ, ಅಲ್ಲ ಸ್ಟಾಪ್ ಮಾಡಿದಾರೆ ಅಂತ ಹೇಳಿದ್ರಲ್ಲ ನೀವ್ ಇವಾಗ ಜಸ್ಟ್ ಯೋಜನೆ ಅನುಷ್ಠಾನ ಆಗೋದಕ್ಕಿಂತ ಮುಂಚೆ ಅದು ಒಪ್ಪಿಗೆಯನ್ನ ಪಡ್ಕೊಂಡಿತ್ತು. ಅದು ನನ್ ಜಮೀನ್ ಓಕೆ, ನಾನು ಲೆಟರ್ ಕೊಡದೆ, ರಿಕ್ವೆಸ್ಟ್ ಲೆಟರ್ ಕೊಡದೆ, ನನ್ನ ಜಮೀನಲ್ಲಿ ಕಾಮಗಾರಿ ನಡೆಯೋದಾಗ್ಲಿ ಬೇರೆ ಒಂದು ಯೋಜನೆನೆ ಆಗ್ಲಿ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸ್ಟಾರ್ಟ್ ಮಾಡಕ್ ಸಾಧ್ಯ ಆಗುತ್ತೆ? ನಿಮ್ ಪ್ರಕಾರನೇ ಕೊಡ್ತೀನಿ ನಾನು. ಒಂದು ಅಟೆಂಡೆನ್ಸ್ ಕಮೆಂಟ್ಸ್ ಆಗುತ್ತೆ, ಜಿಯೋ ಟ್ಯಾಗ್ ಕಮೆಂಟ್ಸ್ ಆಗುತ್ತೆ. ಯಾರು ಜಾಬ್ ಹೋಲ್ಡರ್ಸ್ ಇರ್ತಾರೆ, ಜಾಬ್ ಕಾರ್ಡ್ ಹೋಲ್ಡರ್ಸ್ ಅವರು ಕೆಲಸಕ್ಕೆ ಆದ್ಯತೆ ಇರ್ತಾರೆ ನರೇಗಾ ಯೋಜನೆಯಲ್ಲಿ. ಆಮೇಲೆ ಬೋರ್ಡ್ ಇರುತ್ತೆ, ಇಷ್ಟರಲ್ಲಿ ಯಾವ್ದಾರ ಒಂದು ಆಗ್ಬಾರ್ದು. ಸರ್ ಬೋರ್ಡ್ ಹಾಕಲ್ವಲ್ಲ ಎಲ್ಲೂ ಇವರು, ಈಗ್ಲೇ ಅಲ್ಲ ಈಗ್ಲೇ ಬನ್ನಿ ಕರ್ಕೊಂಡು ಹೋಗ್ತೀನಿ ಎಲ್ಲೂ, ಎಲ್ಲ ಕಡೆ ಬೋರ್ಡ್ ಹಾಕಲ್ವಲ್ಲ, ಬೋರ್ಡ್ ಹಾಕಲ್ವಲ್ಲ ಎಲ್ಲಿ ಹಾಕ್ತಾರೆ ಸ್ಟಾರ್ಟಿಂಗ್ ಅಲ್ಲಿ? ಕೆಲವು ಬೋರ್ಡ್ ಇಂದಲೇ ಕೆಲಸ ನಡೀತಾ ಇದೆ, ನಾವು ಕ್ರಮ ಕೈಗೊಳ್ತೀವಿ ಅದ್ರಲ್ಲೇ ಮಾತಾಡಿಲ್ಲ. ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ, ಇಟ್ ಇಸ್ ಎ ಪಬ್ಲಿಕ್ ಎನ್ಕ್ವೈರಿ. ಈಗ ನೀವ್ ಹೇಳೋದಾಗ್ರೆ ಈಗ ಸಿಒ ವರದಿ ಹಾಕಿದಾರ, ಪರಿಶೀಲನೆ ವರದಿ ಒಂದ್ ಸ್ವಲ್ಪ ಜನರು ಗೊತ್ತಾಗ್ಲಿ, ದಯವಿಟ್ಟು ಓದ್ಬಿಡಿ. ಕಾಮಗಾರಿಗಳು ಶಾಸಕರದ್ದು ಕಾಮಗಾರಿಗಳು ನಡೆಸಿರ್ತಾರೆ, ನೀರಾವರಿ ಇಲಾಖೆಯವ್ರು ನಡೆಸಿರ್ತಾರೆ, ಮತ್ತೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಡೆಸಿರ್ತಾರೆ. ಅವ್ರು ಬೋರ್ಡ್ ಹಾಕೊಳ್ಳೋದು ಅವರು. ಇದು ನರೇಗಾದಲ್ಲಿ ಮಾತ್ರ ಕಮೆಂಟ್ ಆಗೋದಾಗ್ಲೇ ಬೋರ್ಡ್ ನಿಟ್ಟು ಅದು ಜಿಒ ಟ್ಯಾಗ್ ಮಾಡಿದ್ಮೇಲೆ ಇದಾಗೋದು ಪ್ರಾರಂಭ ಆಗಿದೆ. ಎನ್ ಎಂ ಆರ್ ತೆಗೆದ್ಮೇಲೆ ಕಮೆಂಟ್ಸ್ ಅಲ್ಲ, ಅದಕ್ಕೆ ಅವರು ಬೌಡ್ ಹಾಕಿಲ್ಲ ಅಂತ ಕೆಲಸ ನಡೀತಾ ಇದೆ. ಈಗ ಅದಕ್ಕೆ ಅವರು ಆ ಉದ್ದೇಶಕ್ಕೆ ಅದು ನಾವು ಸರ್ವೆ ನಂಬರ್ ನೋಡಕ್ ಹೋಗಲ್ಲ ಸರ್. ಅದು ಅಲ್ಲೇನ್ ಮಾಡ್ತೀನಿ, ನೀವು ಸರ್ವೆ ನಂಬರ್ ನ ಸುಮ್ನೆ ಸ್ಕ್ರೀನ್ಟಾಗಿ ಇಟ್ಟಿದ್ರೆ ಸರ್ವೆ ನಂಬರ್ ಸಮೇತ ಬರುತ್ತೆ. ಇದು ಸರ್ವೆ ನಂಬರ್ ನೋಡಕ್ ಹೋಗಲ್ಲ, ಕಾಮಗಾರಿ ಬೇಕು. ಯಾರೋ ನಂಬರ್ ಒತ್ತಡ ತರ್ತಾ ಇರ್ತಾರೆ, ವಿಡಿಯೋ ಅವರು ಹೋಗ್ಬಿಟ್ಟು ಕೊಡಿ ಅಕ್ಕಡಿಗೆ ಅಂತಂದ್ಬಿಡ್ತಾರೆ. ಅದು ತಪ್ಪು, ಅದು ತಪ್ಪು. ಅದು ವೈಯಕ್ತಿಕವಾಗಿ ಅವ್ರ ಖಾಸಗಿ ಜಮೀನ್ ಆದ್ರೆ ಅವ್ರ ಪರ್ಮಿಷನ್ ಇದ್ರೆ ನೀವು ಯಾವುದೇ ಕಾಮಗಾರಿನ ಮಾಡಂಗಿಲ್ಲ. ಸಪೋಸ್ ಇವ್ರ ಜಮೀನಲ್ಲಿ ನೀವು ಗಾಳಿ ತೆಗಿಬೇಕಾ, ಅವರು ನಿಮ್ಗೆ ಅರ್ಜಿ ಕೊಟ್ಟಿರ್ಬೇಕು, ನಮ್ಗೆ ನೀರ್ ಕಾಲುವೆ ಅಗತ್ಯ ಇದೆ, ನಮ್ಮ ಭೂಮಿಯಲ್ಲಿ ತೋಟಗಾರಿಕೆಗೆ ಒಂದು ತೆಂಗು ಸಸಿ ನೆಡ್ತಾ ಇದೀವಿ, ನಾವು ವೈಯಕ್ತಿಕ ಫಲಾನುಭವಿ, ನಮ್ಗೆ ಈ ಅವಕಾಶ ಮಾಡ್ಕೊಡಿ ಅಂತೇಳಿ ಅವ್ರ ಅರ್ಜಿ ಕೋರಿದಾಗ ಮಾತ್ರ ಜಮೀನಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ. ನನ್ನ ಪಾಯಿಂಟ್ ಏನಂದ್ರೆ ನನ್ನ ವ್ಯಾಪ್ತಿ ನರೇಗಾಕ್ಕೆ ಸಂಬಂಧಪಟ್ಟಿದೆ. ನರೇಗದ ಏನಾದ್ರೂ ಯೋಜನೆಗೆ ಇದ್ದಿದ್ರೆ ಅಂತೇಳಿ ಅವ್ರನ್ನ 3 ಪಾಯಿಂಟ್ ಕೇಳಿದೆ ನಾನು. ಅವ್ರೇನ್ ಹೇಳ್ತಾರೆ, ಜಿಯೋ ಟ್ಯಾಗ್ ಮತ್ತು ಇದೊಂದು ಅಪ್ರೂವಲ್ ಎರಡನ್ನ ಹೇಳ್ತಾ ಇದಾರೆ, ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಅದು ಕಾಮಗಾರಿ ನರೇಗಾ ಯೋಜನೆ ಒಳಗೆ ಬರುತ್ತಾ ಇಲ್ವಾ ಅಂತ ಇವತ್ತು ಕೇಳಿದಾಗ ಇಲ್ಲ ಸರ್ ನರೇಗಾ ಬರಲ್ಲ. ಇದು ತಪ್ಪು, ವೈಯಕ್ತಿಕವಾಗಿ ಅವ್ರ ಕಾಮಗಾರಿ ಮಾಡ್ಬೇಕಾದ್ರೆ ಇನ್ನೊಬ್ಬರು ಜಮೀನ್ ಪರ್ಮಿಷನ್ ತಗೊಳ್ಳೇಬೇಕು, ಪೂರ್ವಾನ ಮಧ್ಯೆ ತಗೊಳ್ಳೇಬೇಕು. ನಾನೇ ಉತ್ತರ ಕೊಡ್ತಾ ಇದ್ದೀನಿ, ನಿಮ್ಮ ಜಮೀನ್ ಒಳಗಡೆ ಪ್ರವೇಶ ಮಾಡ್ಬೇಕಾದ್ರೆ ತಗೋಬೇಕು. ಕಾಲುದಾರಿ ಹಿಂದೆ ಇದ್ರೆ ಕಾಲುದಾರಿ ಇದ್ದು ನಮ್ಮೂರು ದಾರಿ ನಮ್ಮ ಜಮೀನು ಅಂತೇಳಿ ಒಂದು ಹೊಸ ಯೋಜನೆ ಇದೆ ನರೇಗಾ ಯೋಜನೆಯಲ್ಲಿ. ಅದೇನಾದ್ರೂ ನಕ್ಷೆ ಪ್ರಕಾರ ಹಳೆ ಜಮೀನು ಇದ್ದು ಅಲ್ಲಿ ಜಾಲಿ ಬಂಡಿನ ಏನೋ ಎತ್ತಿನ ಬಂಡಿಗಳು ಹೋಗ್ತಾವಲ್ಲ ಬಂಡಿ ದಾರಿ, ಆ ದಾರಿ ಏನಾದ್ರು ಮುಚ್ಚೋಗಿದ್ರೆ ಅಲ್ಲಿ ಬೇಕಾದ್ರೆ ಇವ್ರು ಮಾಡ್ಬೋದು. ಅದಿಲ್ಲ ಅಂದ್ರೆ ಇವ್ರು ಪರ್ಮಿಷನ್ ತಗೋಬೇಕಾಗುತ್ತೆ. ಮತ್ತೆ ಅವರು ಬರ್ಕೊಡ್ಬೇಕಾಗುತ್ತೆ ಲಿಂಕ್ ರೂಪದಲ್ಲಿ, ನೀವು ಈ ಕಾಮಗಾರಿ ಮಾಡೋದಕ್ಕೆ ನಮ್ಮ ಸಹಮತ ಇದೆ ಅಂತೇಳಿ. ಯಾಕಂದ್ರೆ ಇಟ್ಕೊಂಡ್ರೆ ಕಾಮಗಾರಿ ಮಾಡಕ್ ಬರಲ್ಲ. ಮೈ ಪಾಯಿಂಟ್ ಇಸ್ ದಟ್ ಈಗ ಅಲ್ಲ ಇಲ್ಲಿ ಸಿಒ ಅವರು ರಿಪೋರ್ಟ್ ಹಾಕೊಂಡಿದ್ದಾರೆ.
ಇದೆ ಸರ್, ಅದ್ರ ಸಂಬಂಧಪಟ್ಟಂತ ಲೈವ್ ಆಗೋ ವಿಡಿಯೋ ವಿಡಿಯೋದಲ್ಲೂ ಕೂಡ ಮಾತಾಡಿದ್ದಾರೆ. ಮತ್ತೆ ಒಂದು ಮೂರು ಕಾರ್ಡ್ಗಳನ್ನ ನೀವು ಅದ್ರ ಜಾಬ್ ಕಾರ್ಡ್ ನಂಬರ್, ಜಾಬ್ ಕಾರ್ಡ್ ಹೋಲ್ಡರ್, ಏಜು, ಮತ್ತೆ ಏನು ಕಾಮಗಾರಿಗೆ ಯಾವ ಹಿಸ್ಟ್ರಿನಲ್ಲಿ ಯಾವ ತಿಂಗಳಲ್ಲಿ ಅವ್ರಿಗೆ ಅಕೌಂಟ್ಗೆ ಹೋಗಿದೆ ಸ್ವಲ್ಪ ನೀವು ಇದು ಮಾಡಿದ್ರೆ ಒದಗಿಸ್ಕೊಟ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡು ನಾವು ಇದನ್ನ ಎನ್ಕ್ವೈರಿನ ಸ್ಟಾರ್ಟ್ ಮಾಡೋಣ. ಅದನ್ನ ನಾವು ಏನ್ ನಾವು ನಿಮಗೆ ಕರೆ ಕೊಡ್ತೀವಿ, ಅವಾಗ ಬಂದು ಹಾಜರಾಗಿ ಅದನ್ನ ಮುಂದುವರ್ಸ್ಕೊಂಡು. ಜೊತೆಗೆ ಒಂದೇ ರಸ್ತೆಗೆ ಎರಡೆರಡು ಬಿಲ್ ಮಾಡಿದ್ದಾರೆ, ನೇಮ್ಗಳನ್ನ ಚೇಂಜ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ಅವರು ಬಿಲ್ ಪೇಮೆಂಟ್ ಎಲ್ಲ ಆಗಿದೆ, ಅಲ್ಲಿ ಜಲ್ಲಿ ಹಾಕಿಲ್ಲ, ಒಂದು ಕಲ್ಲು ಕೂಡ ಹಾಕಿಲ್ಲ ಜಲ್ಲಿನ. ಆತರ ರೋಡ್ಗಳು ಇದಾವೆ. ಸೀತೆಕೊಲ್ಲಿಯಿಂದ ನಮ್ಗೆ ನಾನ್ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಇದೆ ಸರ್, ಅದನ್ನ ನೋಡಿ ನಾನು ನಿಮ್ಗೆ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೆ ನೋಡಿ, ಎಲ್ಲ ಸಬ್ಮಿಟ್ ಮಾಡಿದೆ. ನೀರು ದಲ ಮತ್ತು ಮೋರಿ ಸುಮಾರು 23 ನಿರ್ಮಾಣ ಮಾಡಿ ಕಳಪೆ ಕಾಮಗಾರಿ ಮಾಡಿ ಹಣ ಪಡೆದಿರ್ತಾರೆ. ಜಮೀನಿನಲ್ಲಿ ನೀರು ದಲ ಕಾಮಗಾರಿ ಮಾಡಿ ಇಲ್ಲಾಂತ ಪಡೆದು ಮತ್ತೆ ಮುಚ್ಚಿದ್ದಾರೆ. ಮತ್ತು ಉದ್ಯೋಗ ಕಾರ್ಯದರ್ಶಿ ಏಜೆನ್ಸಿ ಅವರಿಗೆ ಇಷ್ಟವನ್ನು ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹತ್ರ ಈಗ ಪೂರ್ತಿ ಸರ್ ನಿಮ್ಗೆ ಆಲ್ರೆಡಿ ದಾಖಲಾತಿ ಎಲ್ಲನ್ನ ಸಬ್ಮಿಟ್ ಮಾಡಿದ್ವಿ ನೋಡಿ, ಮಾರ್ಕ್ ಮಾಡ್ಬಿಟ್ಟು ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟಂತೆ ಇಷ್ಟು ರೆಕಾರ್ಡ್ಸ್ಗಳನ್ನ ಸಬ್ಮಿಟ್ ಆಯ್ತು. ಇದು ಇವರು ಗ್ರಾಮ ಪಂಚಾಯತಿಯಿಂದ ಸಬ್ಮಿಟ್ ಮಾಡಿರುವಂತಹ ಟೋಟಲ್ 9 ಫೈಲ್ ರೆಕಾರ್ಡ್ಸ್, ಅದನ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನಿಮ್ ಕೇಸ್ ಏನು ಅಂತಂದ್ರೆ ಹೈಕೋರ್ಟ್ ಇಂದ ಡೈರೆಕ್ಷನ್ ಸಿಗೋದ್ರಿಂದ ಅವಷ್ಟು ಬೇಗ ಇದ್ರ ಬಗ್ಗೆ ಸೀರಿಯಸ್ ತಗೊಂಡು ಇದನ್ನ ಕ್ಲಿಯರ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಗ್ರಾಮ ಪಂಚಾಯತಿ ಕಚೇರಿ ಬಗ್ಗೆ ಕೊಟ್ಟಿದ್ರು. ಉಳಿದಂತೆ ನೀವೇನ್ ಡಾಕ್ಯುಮೆಂಟ್ಸ್ ಕೊಟ್ಟ ಇದ್ರೆ ಅವೆಲ್ಲ ಫೈಲ್ಗಳನ್ನ ಸ್ಟಡಿ ಮಾಡ್ತಾ ಇದೀವಿ. ಇದ್ರಲ್ಲಿ ಯಾವ್ದು ಸಿಗ್ನೇಚರ್ ಇದೆ ಸರ್? ಈಗ ನೀವು ಬಂದಿದ್ರಿ, ಒಂದೇ ರಸ್ತೆಗೆ ಎರಡು ಕಾಮಗಾರಿ ಮಾಡಿದ್ದಾರೆ, ಅದಕ್ಕೆ ಅಕ್ರಮ ನಡೆದಿದೆ ಅನ್ನೋದು ಯಾವ್ದಾರ ಇದ್ರೆ ಹೋಗಿ ಸ್ಥಳ ಪರಿಶೀಲನೆ ಮಾಡೋಣ. ಹತ್ತಿರ ಇದ್ರೆ ಎಲ್ಲ ಒಂದೇ ಜಾಗದಲ್ಲಿ ಅಕ್ಕಪಕ್ಕ ಮಾಡಿದ್ದಾರೆ. ನೀರ್ ಕಾಲುವೆ ಅವ್ಯವಹಾರ ನಡೆದಿದೆ. ಸುಮಾರು 20 ಮೋರಿಗಳನ್ನ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಒಂದಿಷ್ಟು
ಇದು ಮಧು ಮನೆಯ ಮುನ್ನನ ಮನೆಯವರೆಗೆ ಎಂತ ರೋಡ್ ಇದೆ ಅದನ್ನ ತಗೊಳ್ಳಿ. ಮಧು ಮನೆಯಿಂದ ಮುನ್ನನ ಮನೆಯವರೆಗೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ರೋಡ್ ಅನ್ನ ಮೇನ್ ಬದಲಾವಣೆ ಮಾಡಿ ಶನಿ ದೇವಸ್ಥಾನ ಅಂದ್ರೆ ಶನಿ ದೇವಸ್ಥಾನದಿಂದ ಕ್ಯಾಂಪ್ ಮಿಷನ್ ಬಾಬು ಮನೆಯವರಿಗೆ ಈ ತರವಾಗಿ ಕೊಟ್ಟಿದ್ರೆ ಸಿಒ ಸಿಒ ಈ ತರ ಕ್ರಮ ತಿಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವರಿಲ್ಲ ಅಂತ ಹೇಳಿದ್ರೆ ಅಣ್ಣ ಅಂತ ಹೇಳ್ತೀನಿ. ಎರಡು ಕಿಲೋಮೀಟರ್ ಆಗುತ್ತೆ, ಎರಡು ಐದೂವರೆ ಸರ್ ಇನ್ನೊಂದು ಕ್ಲಾರಿಫೈ, ನರೇಗಾ ಬೋರ್ಡ್ ಅಲ್ಲಿ ನೀವು ಹೇಳಿದ್ರೆ ಆಗ್ಲೇ ಬೋರ್ಡ್ ಹಾಕಿರ್ಬೇಕು, ಅದರವರೆಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ನರೇಗಾದಲ್ಲಿ 1 ಲಕ್ಷ ಅಂತ ಬೋರ್ಡ್ ಹಾಕಿರ್ತಾರೆ ಆಲ್ರೆಡಿ ಹಾಕಿದ್ದು, ಅದಕ್ಕೆ 10 ಲಕ್ಷ ಮಿಡಿಲೈಸ್ ಯೂಸ್ ಮಾಡ್ಬೋದ ಅಮೌಂಟ್ ಅದು ಇದೆ. 9 ಲಕ್ಷಕ್ಕೆ 14 ಲಕ್ಷ ಬಿಲ್ ಮಾಡಿದ್ದಾರೆ.
ಅಲ್ಲಲ್ಲ ಅಲ್ಲ ಇದೆ ಅಲ್ಲ ಸರ್, ಫೋಟೋನು ಇದೆ, ವಿಡಿಯೋನು ಇದೆ, ಫ್ರೆಶ್ ಆಗಿ ಹಾಕಿರೋದ್ದು. ಗೋಡೆ ಇಲ್ಲ ಅಲ್ಲಿ, ಮತ್ತೆ ಇನ್ನೊಂದ್ಸರಿ ಕಟ್ಟಿಸ್ಬೇಕಾಗಿ ಬಂತು. ಡಿಬಿಡಿಗಳು ಕೆಲವೊಮ್ಮೆ ಆತರ ಮಾಡ್ತಾರೆ, ಅಲ್ಲ ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದ್ದು ಒಂದಕ್ಕೆ ಹತ್ತು ಅಂತಲ್ಲ, ಅದಕ್ಕೆ ಸೊನ್ನೆ ತೆಗ್ದಾಕ್ಬಿಡಿ ಅಂತ ಹೇಳಿದ್ರೆ ಆತರ ಎಲ್ಲ ಅಂದ್ರೆ ಮಿಡ್ಲ್ ಅಲ್ಲಿ ಚಿಲ್ಲರೆ ಅಮೌಂಟ್ ಏನಿರುತ್ತೆ ಅದಾಗಿರುತ್ತೆ. ಅದೇ ಅಲ್ಲ ಅಲ್ಲ ಅಂದಾಜು ಮೊತ್ತ ನಾನು ಹೇಳಿದ್ದು ಅದೇ ಗೊತ್ತಾಯ್ತು. ಸಾರ್ವಜನಿಕ ರಸ್ತೆಯಲ್ಲಿ ಈಗ ಉದಾಹರಣೆಗೆ ಬೇಲೂರು ಚೆನ್ನಕೇಶವ ಬೇಲೂರು ಅಣೆಕಟ್ಟು ಕಟ್ಟೋರೆ ಒಂದು ಒಂದು ಸಾವಿರ ವರ್ಷಗಳಾಯ್ತು. ಹುಡುಗ ಹುಡುಗಿ ಹೋಗ್ಬಿಟ್ಟು ಅಲ್ಲಿ ಮೇಲೆ ಹತ್ಬಿಟ್ಟು ರಾಮಮೋಹನ್ ಅವ್ರು ಯಾರು ಅಂತ ಪಾಪ ಅಷ್ಟೊಂದು ಕಷ್ಟಪಟ್ಟು ಬಿಲ್ಡಿಂಗ್ ಕಟ್ಟಿರ್ತಾರೆ. ಯಾವಾಗ ಪ್ರಾಚೀನ ಇಡೀ ವರ್ಲ್ಡ್ ಹೆರಿಟೇಜ್ ಯಾರು ಹುಡುಗ ಹುಡುಗಿ ಹೋಗ್ಬಿಟ್ಟು ಅವ್ರ ಮೇಲೆ ಅಲ್ಲಿ ಬರ್ಬಿಟ್ರೆ ಇಡೀ ಎಂಟೈರ್ ಸ್ಕಲ್ಪ್ಚರ್ಗೆ ಬ್ಲಾಕ್ ಮೇಲ್ ಇದ್ದಂಗೆ. ಹಾಗಾಗಿ ನೀವು ಹೇಳೋದು ತಪ್ಪು ಅಂತಲ್ಲ, 1 ಲಕ್ಷದ ಕಾಮಗಾರಿನ 10 ಲಕ್ಷದ ವರ್ಷಕ್ಕೆ ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಆಸ್ತಿನ ಮುಟ್ಕೊಳಕ್ಬೇಕಾಗುತ್ತೆ, ಡಿಸ್ಮಿಸ್ ಆಯ್ತಾರ. ಕೊಡ್ತೀನಿ ಸರ್, ಏನಾದ್ರೂ ಇದ್ರೆ ಆ ಡಾಕ್ಯುಮೆಂಟ್ಸ್ ಗೆ ಪೂರಕವಾಗಿ ದಾಖಲಾತಿಗಳು ಇವರು ಒದಗಿಸಿಕೊಟ್ರೆ 1 ಲಕ್ಷ 10 ಲಕ್ಷ ಖಾಲಿ ಆಗಿಲ್ಲ ಅಂದ್ರೆ ಇದನ್ನ ಸೂಟ್ ಅಗೇನೆಸ್ಟ್ ಅದನ್ನು ಕೊಡ್ತೇನೆ ಸರ್. ಓಯ್ ಆತರ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಆಮೇಲೆ 1 ಲಕ್ಷ 10 ಲಕ್ಷದ ಪ್ರಾಜೆಕ್ಟ್ ಇದೆಯಲ್ಲ, ಅದರಲ್ಲಿ ಕನಿಷ್ಠ 4-5 ಲಕ್ಷ ಕಾಮಗಾರಿ ಹಣ ಜಾಬ್ ಕಾರ್ಡ್ ಹೋಲ್ಡರ್ಸ್ ಹೋಗ್ಬೇಕು. ನೀವು ಹೇಳಪ್ಪ 40,000 ರೂಪಾಯಿ ಮಾತ್ರ ಹೋಗಿರ್ಬೇಕು, 40,000 ರೂಪಾಯಿ ಮಾತ್ರ ಸಪ್ಲೈ ಬಿಲ್ಗೆ ಹೋಗ್ಬೇಕು. 10 ಲಕ್ಷ ಅಂತ ಬೋರ್ಡ್ ಹಾಕೊಂಡು ಅವ್ರು ಆತರ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಜನರೇಟ್ ಮಾಡಕ್ ಹೋಗಲ್ಲ, ಅಲ್ಲಿ ಅಟೆಂಡೆನ್ಸ್ ತಗೊಳ್ಳಲ್ಲ. ನಾವು ಕೆಲಸ ಮಾಡಿದೀವಿ, ಹಣ ಪಾವತಿಸಿಲ್ಲ ಅಂದ್ರೆ ಕೆಲಸ ಮಾಡೋದಕ್ಕೆ ಅನುಮತಿ ತಗೋಬೇಕಿತ್ತಾನೆ. ಅಲ್ಲ ಹಣ ಪಾವತಿಸಿಲ್ಲ ಅನ್ನೋದು ಒಂದು ಮಾಡ್ಕೊಂಡ್ರ ತಪ್ಪನ್ನ ತಡೆ ಹಿಡಿದಿರೋ ಮುಂದುವರೆದ ಭಾಗ. ಇಲ್ಲ ಇವರು ಏನ್ ಮಾಡ್ಬೇಕು, ಎಲ್ಲಾ ಬಿಲ್ಲನ್ನ ಸಬ್ಮಿಟ್ ಮಾಡ್ಬೇಕು. ಹೌದು, ಅದು ಜಿ ಎಸ್ ಟಿ ಗೆ ಸೇರಿರ್ಬೇಕು. ಜಿ ಎಸ್ ಟಿ ಬಿಲ್ ಅಲ್ಲದೆ ಮಾಡ್ತಾರೆ, ಆ ಬಿಲ್ ಕೊಟ್ಟ 6 ದಿನಗಳಿಗೆ ಸರ್ಕಾರ ಕೇಂದ್ರ ಚಲನಲ್ಲಿ ಕಂದಾಯ ಇಲಾಖೆ ಅವ್ರ ಅಕೌಂಟ್ ಗೆ ಹೋಗುತ್ತೆ. ಅದು ಅದರಲ್ಲಿ ನಾನು ಇನ್ನೊಂದು ಘೋಷಣೆ ಮಾಡ್ತೀನಿ, ಇಲ್ಲಿ ಪರಿಶೀಲನಾ ವರದಿ ಕೊಟ್ಟಿರೋದು ಸಾಮಾಜಿಕ ಸಹಾಯಕ ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತ್ ಮೈಸೂರು, ಉಪ ಕಾರ್ಯದರ್ಶಿ ಅಭಿವೃದ್ಧಿ ಜಿಲ್ಲಾ ಪಂಚಾಯತ್ ಮೈಸೂರು. ಅವರು ಇಲ್ಲಿ ಕೊಟ್ಟರೆ ಇದರಲ್ಲೇ 3ನೇ ಪ್ಯಾರಾದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕಾಮಗಾರಿ ನಡೆದಿರುವ ಜಮೀನಿನ ಜಾಗ ದೂರುದಾರರ ಸಹೋದರರಾದ ಶ್ರೀ ಮಹಾದೇವ್ ಅವರಿಗೆ ಸೇರಿದ್ದು ಎಂಬುದರ ಬಗ್ಗೆ ಖಚಿತ ಆಯಿತು. ಅಲ್ಲಿಗೆ ಜಾಗ ಪ್ರೈವೇಟ್ ಪ್ರಾಪರ್ಟಿ ಅಂತ ಅದ್ರ ಮೇಲೆ ಇವರು ಜಾಗ ಮಾಡಿ ಕೆಲಸ ಮಾಡಿದಾರೆ ಅಂತಾನೆ ಹೇಳಿದಾರ. ಅವರು ಕೆಲಸ ಯಾವ್ದ್ರಲ್ಲಿ ಮಾಡಿದಾರೆ ಅನ್ನೋದು ಬೇಕು, ನರೇಗಾ ಯೋಜನೆ ಮಾಡಿದಾರ. ಅದನ್ನ ನಾವು ಕೇಳ್ತೀವಿ, ಯಾವುದೇ ಯೋಜನೆ ಇರಲಿ ಮೂಲಭೂತವಾಗಿ ಪ್ರಶ್ನೆ ಕೇಳ್ತಾರೆ ಇದನ್ನೇ. ಪೂರ್ವ ಅನುಮತಿ ತಗೊಂಡಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇಮಿಡಿಯೇಟ್ ಆಕ್ಷನ್ ನರೇಗಾ ಯೋಜನೆ ಆಗೋದಾದ್ರೆ ಫಸ್ಟ್ ಆಫ್ ಆಲ್ ಬೋರ್ಡ್ ಇನ್ಸ್ಟಾಲ್ ಆಗ್ಲೇಬೇಕು. ಬೋರ್ಡ್ ಇನ್ಸ್ಟಾಲ್ ಮಾಡಿದ್ರೆ ನರೇಗಾ ಯೋಜನೆ ಪ್ರಾರಂಭ ಮಾಡಿದ್ರೆ ಇನ್ನೊಂದು ಆಕ್ಷನ್ ತಗೋತೀವಿ ನಾವು. ಆಮೇಲೆ ಎರಡನೇದಾಗಿ ಉದ್ಯೋಗ ಸೃಷ್ಟಿಗೋಸ್ಕರನೇ ನರೇಗಾ ಯೋಜನೆ ಇರೋದು. ಅಲ್ಲಿ ಕಾರ್ಮಿಕರ ಗ್ರಾಮದಲ್ಲಿ ಇರ್ತಕ್ಕಂತಹ ನಿರುದ್ಯೋಗಿ ಯುವಕ ಯುವತಿಯರು ವಯಸ್ಸಾದವರು ಇರ್ಬೋದು 67 ವರ್ಷದವರೆಗೆ, ಅವ್ರನ್ನ ನೀವು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ಇವ್ರ ಹತ್ರ ಲೆಟರ್ ಕೊಡ್ಬೇಕು. ಅವರು ಕೊಡ್ಲಿಲ್ಲ ಅಂದ್ರೆ ಕೆಲಸನ 109 ರೂಪಾಯಿ ನಿರುದ್ಯೋಗ ಭತ್ತೆ ಕೊಡ್ಬೇಕು ಅಂತ ಕಾನೂನು ಇದೆ. ಕೆಲಸ ಕೊಡ್ಲೇ 100 ದಿನ 100 × 300 ಎಷ್ಟು ಆಯ್ತು, ಆ ಸಾವಿರ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಕೆಲಸನ ಸೃಜನೆ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ ಕೆಲಸನ. ಕೆಲಸ ಮಾಡ್ಬಿಟ್ಟು ದುಡ್ಡು ಕೊಡೋಣ ಅಂತ. ಮತ್ತೆ ಇನ್ನು ಹೇಳ್ಬೇಕಾ ಸರ್? ಇನ್ಯಾವ್ದು ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆ ತಗೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಯಾವ ಕ್ರಿಯಾ ಯೋಜನೆ ಅಂತ ಅವ್ರು ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಒಟ್ಟು ಬಂದು ಈಗ ನಾನು ಬಂದ ತಕ್ಷಣ ಅಲ್ಲಿ ಕುತ್ಕೊಂಡು ಇರುವುದು ಏನ್ ಕೇಳಿದೆ, 22-23 ಸಾಲು ಅಥವಾ 21-22 ಸಾಲಿನಲ್ಲಿ ನಿಮ್ಮ ಕ್ರಿಯಾ ಯೋಜನೆ ಮತ್ತು ಅದಕ್ಕೆ ಜಾಯಿನ್ ಆದಂಗೆ ಉಪಕ್ರಿಯಾ ಯೋಜನೆಗಳನ್ನ ಎಷ್ಟು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ? ಒಟ್ಟು 54 ಕ್ರಿಯಾ ಯೋಜನೆಗಳು ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ. ಅದರಲ್ಲಿ ಯಾವ್ದಾದ್ರು ಲಿಸ್ಟ್ ಸೇರಿಸ್ಕೋಬಹುದು, ಆ ಫಂಡ್ ಅದ್ರ ಕೆಲಸದ ಆದ್ಯತೆ ಮೇಲೆ ಪ್ರಭಾವ ಮಾಡ್ತಾರೆ. 54 ಕ್ರಿಯಾ ಯೋಜನೆಯಲ್ಲಿ ಯಾವ್ದಾದ್ರು ಸೇರ್ಕೊಳ್ಬಹುದು, ಅದು ಕ್ರಿಯಾ ಯೋಜನೆಗೆ ಬರುತ್ತೆ. ಅದನ್ನ ಯಾರ್ಯಾರು ಇಒ ಅವ್ರ ಸಿಗ್ನೇಚರ್ ಹಾಕ್ಬೇಕು, ಸಿಇಒ ಅವ್ರ ಸಿಗ್ನೇಚರ್ ಹಾಕ್ಬೇಕು, ಅದು ಅಪ್ರೂವಲ್ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು.
ಅಲ್ಲಿವರೆಗೂ ಅದು ಕ್ರಿಯಾ ಯೋಜನೆ ಅಂತಾನೆ ಇರುತ್ತೆ. ಅದಾದ್ಮೇಲೆ ಅನುಷ್ಠಾನ ಅಂತ ಬರ್ತಲ್ಲ ಅವಾಗೆಲ್ಲ ಎಫೆಕ್ಟಿವ್ ಡೇ ಒನ್ ಇಂದ ಎಫೆಕ್ಟ್ ಆಗುತ್ತೆ, ಅನುಷ್ಠಾನ ಬೇರೆ. ಉದಾಹರಣೆಗೆ ಸಂವಿಧಾನ 1956 ಬಂದು 56 ತಿದ್ದುಪಡಿ ಆಯ್ತು ಅಂತ ಇಟ್ಕೊಳ್ಳಿ. ಆ ತಿದ್ದುಪಡಿ ಆದಂತ ಕ್ರಮ ಎಷ್ಟೇ ತಾರೀಕಿಂದ ಬರಬೇಕು ಅಂತ ಹೇಳಿ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಇಂದ ಅನುಷ್ಠಾನಗೊಳ್ಳುತ್ತೆ. ಹಾಗೆ ಇದು ಅಷ್ಟೇ. ಈಗ ಬಜೆಟ್ ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಇದು ಮಾಡಿದ್ರು 3ನೇ ತಾರೀಕು 4ನೇ ತಾರೀಕು ಮಾರ್ಚ್ ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟ್ ಆಗುತ್ತೆ. ಆ ಟೈಪ್ ಅನುಷ್ಠಾನ ಏಪ್ರಿಲ್ 1 ಕ್ರಿಯಾ ಯೋಜನೆ ಇದು ಬಜೆಟ್. ಆ ಟೈಪ್ ನಿಮ್ಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಹೇಳಿದೆ. ಇದೇನಾದ್ರು ನರೇಗ ಯೋಜನೆ ಬರೋದಾದ್ರೆ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ನರೇಗ ಯೋಜನೆ ಇವ್ರನ್ನ ಕೇಳಕ್ ಹೋಗಲ್ಲ ರಾಜ್ಯವನ್ನ, ಇಮ್ಮಿಡಿಯೇಟಾಗೆಲ್ಲ ಇದ್ರ ಫೈಲ್ಗಳಿಗೆಲ್ಲ ಜೀವ ಬಂದ್ಬಿಡುತ್ತೆ. ಬಟ್ ಅವ್ರು ಮಾಡಿರೋದು ಸರಿ ಕ್ರಮ, ಏನು ದೂರು ಕೊಟ್ಟಿದ್ದಾರೆ ದೂರು ಮುಂದುವರೆದಂತೆ ಇದಕ್ಕೇನು ಆಕ್ಷನ್ ತಗೊಂಡಿಲ್ಲ ಅನ್ನೋದು, ಎವ್ರಿಥಿಂಗ್ ಇಸ್ ಓಕೆ. ನನ್ನ ಬೇಸಿಕ್ ಕ್ವಶನ್ ಮೂರೇ ಮೂರು ಕ್ವಶನ್ ಆ ಮೂರು ಕ್ವಶನ್ ಒಳಗಡೆ ಬಂದ್ಬಿಟ್ರೆ ಅವ್ರನ್ನ ಅವ್ರಿಂದಲೇ ನಾವು ವಿಚಾರ ಮಾಡ್ತೀವಿ. ಸಿಇಒ ಹೆಂಗ್ ರಿಪೋರ್ಟ್ ಹಾಕಿದ್ರ ನೀವು ದೂರು ಕೊಟ್ಟಿದ್ದೀರಾ, ನೀವು ದೂರು ಕೊಟ್ಟಿದ್ದೀರಾ ಇಲ್ಲಿ ಹೇಳಿದಾರಲ್ಲ ಹೌದು ವರ್ಕ್ ನಡೆದಿರೋದು ನಿಜ ಅಂತ ನಾನು ಹೇಳ್ತಾರ. ಪ್ರಶ್ನೆ ಇಷ್ಟೇ, ವರ್ಕ್ ಮಾಡಿದ್ದಾರೆ ಪ್ರೈವೇಟ್ ಪ್ರಾಪರ್ಟಿ ಪರ್ಮಿಷನ್ ಇಲ್ಲದೆ ಹೆಂಗ್ ಮಾಡೋದು? ಅದು ಆದೇಶ ಪತ್ರ ಇತ್ತು. ಅವ್ರಿಗೆ ಏನಾದ್ರು ತಕರಾರಿ ತೊಂದರೆ ಇದೆಯಾ? ತಗೊಂಡ ಇಲ್ಲ ಅಂದ್ರೆ ನನಗಾಗಿರೋ ನಷ್ಟನ ನಾನು ಯಾರನ್ನ ಕೇಳಬೇಕು ಅಂತ ಕೇಳಿದ. ಅದು ಒಂದು ಮೂರು ಆಳನ್ನು ಹಾರಡಿಸಿ ಹೇಳ್ಬಿಡ್ತೀನಿ ಸರ್. ಅದ್ರ ಜೊತೆ ಇನ್ನೊಂದೇ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಇವಾಗ ರಸ್ತೆ ನನ್ನ ಜಮೀನಲ್ಲಾಗಿರೋ ನಷ್ಟಕ್ಕೆ ನಾನು ಯಾರನ್ನ ಪ್ರಶ್ನೆ ಕೇಳಬೇಕು? ನಷ್ಟ ಪರಿಹಾರ ಎಲ್ಲಿ ಕೇಳಬೇಕು? ಈಗ ಇಷ್ಟಕ್ಕೆ ಕ್ಲೋಸ್ ಮಾಡ್ತಾರ ಈಗ ಈ ಮೀಟಿಂಗ್ ನೋಡಿ ಇನ್ನೊಂದು ದಿವಸ ಇಟ್ಕೋತಾರ ಅಂತ ಆಯ್ತಾ? ಈಗ ನೀವು ಕೇಳಬೇಕಾಗಿರೋ ಪ್ರಶ್ನೆಗೆ ನನಗೆ ನನ್ನ ಖಾಸಗಿ ಜಮೀನಲ್ಲಾಗಿರುವ ಆರ್ಥಿಕ ನಷ್ಟಕ್ಕೆ ನಾನು ಯಾರ ಹತ್ರ ಪರಿಹಾರ ಕೇಳಬೇಕು? ಪಿ ಡಿ ಒನ ಕೇಳಬೇಕು, ಯಾರನ್ನ ಕೇಳಬೇಕು? ಹೇಳ್ಬೇಕು. ಈಗ ನೀವು ಬರ್ತಿರೋದು ಜಮೀನ್ ನೋಡಕ್ಕ ರಸ್ತೆ ನೋಡಕ್ಕ ಅಂತ ಕೇಳಬೇಕು. ಸರಿ, ಇವಾಗ ಈಗ ನಮ್ಮ ಜಮೀನ್ ಹತ್ರ ಬರ್ತೀರಾ ಅಥವಾ ಇಲ್ಲಿ ಅಷ್ಟೇ ದೂರ ಮಾಡಿದಾರೆ ಅಂತ ಡೇಟ್ನಲ್ಲಿ ಅರ್ಥ ಮಾಡ್ತೀವಿ. ಅದೇನಾದ್ರೂ ಒಂದೇ ರಸ್ತೆ ಒಂದೇ ಕಾಮಗಾರಿ ಹೆಚ್ಚಿಗೆ ಕೆಲಸ ಮಾಡಿಲ್ಲ ಅಂತ ಗೊತ್ತಾಗುತ್ತಲ್ಲ, ಅವ್ರು ಇಲ್ಲೇ ಪ್ರಾರಂಭ ಮಾಡ್ತೀವಿ. ಎರಡು ಪೂರ್ತಿ ಹಗರಣ ಆಗಿದೆ ಅಂತ ಹೇಳೋದ್ರ ನಮ್ಗೆ ಕರೆಕ್ಟ್ ಮಾಹಿತಿ ಕೊಡ್ತಾರ ಅಂತ ಎಷ್ಟು ಕೆಲಸ ಆಗಿದೆ ಅಂತ. ಎರಡು ಕೋಟಿ ಹಗರಣ ಆಗಿದೆ ಪಂಚಾಯತ್ ಕೊಡ್ತಾರೆ ಎಷ್ಟು ಕೆಲಸ ಆಗಿದೆ. ಎರಡು ಕೋಟಿ ಹಗರಣ ಆಗಿದೆ ಪಂಚಾಯತಿ ಅಂತ ಕೊಡ ನಮ್ಗೆ ನೋವಾಗ್ತಾ ಇದೆ. 2017-2022 ನಡೆದಿರುವ ಕಾಮಗಾರಿಗಳಲ್ಲಿ ನಮ್ಗೆ ಅನಿಸಿದಂತೆ 2 ಕೋಟಿ ಹಗರಣ ನಡೆದಿದೆ ಅಂತ ಹೇಳಿ ಕಂಡು ಬಂದಿದೆ ಅಂತ ಹೇಳಿ ನೀವೊಬ್ಬ ಸದಸ್ಯರಾಗಿ ಏನ್ ಮಾಡಬಹುದು? ಗ್ರಾಮ ಸಭೆಯಲ್ಲಿ ರಾಜು ಅವರು ಈ ತರ ಸಾರ್ವಜನಿಕವಾಗಿ ಪ್ರಶ್ನೆ ಎತ್ತಿದ್ದಾರೆ, ನಮ್ಮ ಪಂಚಾಯತಿ ಬಗ್ಗೆ ಹೆಸರು ಬರುತ್ತೆ,
ಹೆಸರು ಬರೋದ್ರಿಂದ ಅದ್ರ ಬಗ್ಗೆ ಸಂದೇಶ ಕೊಡಿ, ಲಿಖಿತ ಮಾಹಿತಿಯನ್ನು ನಮ್ಗೆ ಬೇಕು ಅಂತ ನೀವು ಕೋರ್ಬೋದು. ನಿಮ್ಗೆ ಲಿಖಿತ ಮಾಹಿತಿನ ಕೊಡ್ಬೇಕಾದ ಜವಾಬ್ದಾರಿ ಅವ್ರದ್ದು. ಕೊಡ್ತಾರೆ, ಅಷ್ಟು 2 ಕೋಟಿ ಏನ್ ಕೊಡ್ತಾ ಇಲ್ಲ. ಅಲ್ಲ ಅಲ್ಲ, 2 ಕೋಟಿ ಕಾರ್ಯಕ್ರಮ ಈ ವರ್ಷದ ನಾನು ಹೊರಗಡೆ ಬಂದ ತಕ್ಷಣ ಈ ವರ್ಷದ ಅವ್ರು ಏನ್ ಅವ್ರು ಹೇಳ್ತಾರದ ಏನ್ ಗೊತ್ತಾಯ್ತು. ಈಗ 22-23 ಅಲ್ಲಿ ಅವ್ರಿಗೆ ಕೇಳಲಿಲ್ಲ, 19-20, 20-21 2 ಕೋಟಿ ಅಷ್ಟು ಅವ್ಯವಹಾರ ಆಗಿದೆ ಅಂದ್ರಲ್ಲ ನರೇಗಾದಲ್ಲಿ. ನಾನು ಅವ್ರಿಗೆ ಹೇಳಿದೆ 19-20 29,70,000 ಆಗಿದೆ, 20-21 80,87,000 ನರೇಗಾದಲ್ಲಿ ಇದು ಆನ್ಲೈನ್ ಇದು ಸರ್ ಕೈ ಬಾರಿದಲ್ಲ ಆಗಿದೆ. ಹೆಚ್ಚು ಕಡಿಮೆ ಎಲ್ಲ ನಾವು ಇಡೀ ಪಂಚಾಯತಿನೇ 1 ಕೋಟಿ ಚಿಲ್ಲರೆ ಆಗಿದೆ ಒಟ್ಟು ಪಂಚಾಯತಿ. ಅವರು ಸರಿ ಸುಮಾರು ಅಂತ 2 ಕೋಟಿ ಕೊಟ್ಟಿದ್ದಾರೆ, ಅಲ್ಲ 1 ಕೋಟಿ 20 ಲಕ್ಷದ ನೇರವಾಗಿ ಕೊಟ್ಟಿದ್ದಾರೆ. ಅವ್ರು 2 ಕೋಟಿ ಮಾಹಿತಿ ಕೊಡ್ತಾ ಇಲ್ಲ ಅಂತ ಇದನ್ ಮಾಹಿತಿ ಕೊಟ್ಟಿದ್ರಿ ಸರ್ ಅವ್ರಿಗೆ. ಅಲ್ಲ ಇದು ಮಾಡಿ ಅರ್ಜಿನ ಕಾಪಿ ಇಟ್ಟು ಒಬ್ಬ 2019-20, 2020-21 ಎಲ್ಲ ಯೋಜನೆಗಳಿಂದ ಎಷ್ಟು ಅದಕ್ಕೆ ಇವರು ಕಂಪ್ಯೂಟರ್ ಜನರೇಟ್ ಕಾಪಿ ಕೊಡ್ಬೇಕು, ಅದ್ರಿಂದ ಆಚೆಗೆ ಕೊಡಕ್ ಬರಲ್ಲ. ಅವ್ರು ಅವಾಗ ಅವ್ರು 1 ಕೋಟಿ ಇದ್ದಾರೆ, 5 ಕೋಟಿ ಮಾಡ್ಬಾರ್ದು ಅಂತ ಯಾರಿಗೂ ರಿಜಿಸ್ಟ್ರೇಷನ್ ಮಾಡಕ್ ಬರಲ್ಲ. 5 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಒಬ್ಬ ಸಾರ್ವಜನಿಕರು ಆರೋಪ ಮಾಡೋದಕ್ಕೆ ಅವಕಾಶ ಇದೆ. ಅದು ಸಾಧ್ಯತೆ ಪದ್ಧತಿ ಸರಿಯಾದ ಕೇಳೋದಕ್ಕೆ ನಾವು ಅದರಿಂದ ನೀವು ನಿಮ್ಗೆ ನನ್ಗೆ 15 ದಿನ ಹೋದ್ರೆ ಈ ಮಾಹಿತಿಯನ್ನು ಒದಗಿಸ್ಬೇಕು ಕೇಳೋ ಅಂತ ನಿಮ್ಗೆ ಕೊಡ್ತಾ ಇದ್ರು. ನಮ್ಗೆ ನಾನು ಪ್ರದೇಶ ನನ್ ಮೇಲೆ ಕಂಪ್ಲೇಂಟ್ ಮಾಡಿ. ಒಂದು ನಾನು ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ಎಲ್ಲಿಗೆ ಇಷ್ಟಪಡ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮೊದಲನೇದಾಗಿ ಆಯ್ಕೆ ಆದ ಒಂದು ತಿಂಗಳೊಳಗಡೆ ಕನಿಷ್ಠ ತರಬೇತಿ ಕೊಡ್ಬೇಕು ಸರ್ಕಾರದ ಹೊಣೆಯಾದವು. ಮೂಲಭೂತವಾಗಿ ನಿಮ್ಗೆ ಏನೇನು ಹಕ್ಕುಗಳಿದಾವೆ, ಏನೇನು ಕರ್ತವ್ಯಗಳಿದಾವೆ, ಎಷ್ಟು ಹಣ ಬರುತ್ತೆ, ಬಜೆಟ್ ಏನು, ಗ್ರಾಮ ಸಭೆಗೆ ಏನ್ ಬರಬೇಕು, ನಿಮ್ಗೆ ಆಲ್ರೆಡಿ ಗೌರವಧನನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ನಿಮ್ಮ ಕರ್ತವ್ಯಗಳೇನು ಇದನ್ನೆಲ್ಲ ಅಂತ ಹೇಳಿ ನೀವೇನ್ ಮಾಡ್ಬೋದು ಅಂತಂದ್ರೆ ನಿಮ್ ಗ್ರಾಮಕ್ಕೆ ಸಂಬಂಧಪಟ್ಟಂತ ಒಂದು ಸಭೆಯನ್ನು ನೀವು ಕರೀಬೇಕು. ಗ್ರಾಮ ಸಭೆಯಲ್ಲಿ ಗ್ರಾಮದ ಜನರು ಅದಕ್ಕೆ ಪಿಡಿ ಅವರು ಬರ್ಬೇಕು, ಅಧ್ಯಕ್ಷರು ಬರ್ಬೇಕು, ನಾವು ಕೂತ್ಕೋಬೇಕು. ನಿಮ್ ಗ್ರಾಮ ಸಭೆಯಲ್ಲಿ ಏನು 10 ಯೋಜನೆಗಳು ಬೇಕು ಅಂತಂದ್ರೆ ಎಷ್ಟೋ 10 ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಹಣ ಲಭ್ಯ ಇದೆಯಾ ಇಲ್ವಾ, ಹಿಂದೆ ಏನ್ ಕೆಲಸ ನಡೆದಿದೆಯೇ ನಡೆದಿಲ್ವಾ, ಇದನ್ನೆಲ್ಲ ನೋಡಿಕೊಂಡು ಕನಿಷ್ಠ 4 ಯೋಜನೆಗಳನ್ನು ಕೈಗೆತ್ತಬೇಕು. ನಿಮ್ ಗ್ರಾಮಕ್ಕೆ ಮಾಡಲ್ಲ ಅಂದ್ರೆ ನೀವು ದೂರು ಕೊಡಿ, ದೂರು ಕೊಟ್ಟ ತಕ್ಷಣ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರಿಗೆ ಕ್ರಿಯಾ ಯೋಜನೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಇನ್ನೊಂದೇನಾಗಿದೆ ಸರ್, ಈಗ ನಮ್ಗೆ ಕೋವಿಡ್ ನಮ್ಗೆ ಗ್ರಾಮ ಸಭೆ ಮಾಡೇ ಇಲ್ಲ, ಅದೇ ಕೋವಿಡ್ ಮುಗಿತಲ್ಲ ಅದೇ ನೋಡಿ ನಾವು 2 ವರ್ಷ ದಾಟಿ ಇದೊಂದು ದೂರ ಇರ್ತದೆ ನಾವು ಕೆಲಸ ಮಾಡಬಾಯ್ತಾ. ಈ ಕೊಡಿ ಅರ್ಜಿ ಕೊಡಿ, ನೀವು ಗ್ರಾಮ ಸಭೆ ಕರೀತೀವಿ ದೂರ ಇರೋದು ಇದು ಮಾಡ್ಕೊಡಿ, ನಮ್ಗೆ ಕೆಲಸ ಮಾಡಕ್ ಅವಕಾಶ. ಈಗ ನಾನು ಹೇಳೋದು ಅದನ್ನೇ ಬಿಟ್ಟಾಗಿ ನೀವು ಗ್ರಾಮ ಸಭೆ ನಾಳೆ ಒಂದು ಕಾರ್ಯಕ್ರಮ ಮಾಡಿ, ಈ ವಾರದಲ್ಲೇ ಒಂದು ಕಾರ್ಯಕ್ರಮನ ಗ್ರಾಮ ಸಭೆ ಅಂತ ಹೇಳಿ ನಿಮ್ ಗ್ರಾಮದವ್ರನ್ನ ಸೇರಿಸಿ ಅವ್ರ ಕನ್ವೀನಿಯಂಟ್ ಟೈಮಲ್ಲಿ ಅಧ್ಯಕ್ಷರು ಪಿಡಿ ಅವ್ರನ್ನ ಕರೀರಿ, ಅವ್ರ ಏನ ಅರ್ಜಿ ಕೊಡ್ತಾರೆ, ಏನ ಅಹವಾಲು ಕೊಡ್ತಾರೆ ಅಂತ ಮಗ ಮುಂದೆ ಗ್ರಾಮ ಸಭೆಯಲ್ಲಿ ಇಡಿ. ಈ ಪಂಚಾಯತಿ ಬಗ್ಗೆ ಹೇಳಿ ಅಪ್ರೂವ್ ತಗೊಳ್ಳಿ, ಅಪ್ರೂವ್ ಕೊಡ್ಲಿಲ್ಲ ಅಪ್ರೂವ್ ಕೊಡ್ತಾರೆ, ಅಪ್ರೂವ್ ಕೊಟ್ರೆ ಕೆಲಸ ಮಾಡೋದೇ ಇಲ್ವಲ್ಲ. ಅಲ್ಲ ಕೆಲಸ ಮಾಡೋದಿಲ್ಲ ಅಂತ ಬರೋದಿಲ್ಲ, ಕಾಂಟ್ರಾಕ್ಟರ್ ಇಲ್ಲ ನನಗೆ ಯೋಜನೆ ಆಲೋಚನೆ ಯಾರು ಮಾಡ್ಬೇಕು ಹಿಂದೆ ಮುಂದೆ ಮಾಡ್ಬೇಕು ಇದ್ ಮಾಡಕ್ಕಾಗ್ತದೆ. ಯಾಕೆಂದ್ರೆ ಅಗ್ರಹಣ ಅಂತ ಅನ್ಕೊಂಡು ಹಿಂದೆ ಒಂದು ಬೆನಿಫಿಟ್ ಆಗಿ ನಾವು ಗ್ರಾಮಗಳಿಂದ ಹಳ್ಳಿಗಳು ಉದ್ದಾರ ಮಾಡಕ್ ಆಗಲ್ಲ ನಿಮ್ಗೆ ಕರೆಕ್ಟ್ ಅಂತ ಹೇಳ್ತಾರದು. ಯಾಕೆಂದ್ರೆ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ, ಮಾಡ್ಕೊಂಡು ಕೆಲಸ ಮಾಡಿದ್ರು ಕೆಲಸ ಮಾಡಕ್ಕೆ ಬರೋಕ್ ಇದ್ರೆ ಕೆಲಸ ಮಾಡಿಸೋದೇ. ಈ ರೀತಿಯಾಗಿ ದುಷ್ಟ ವ್ಯಕ್ತಿಗಳು ಬೇರೆ ಆತನೇ ನಿಂತ್ಕೊಂಡಾಗ ಆ ಗ್ರಾಮಗಳು ಆ ಪಂಚಾಯತಿ ನಾಶ ಆಗುತ್ತೆ. ಬೇಜಾರ್ ಮಾಡ್ಕೋಬಿಡಿ, ನಿಮ್ಮ ಇಂಟೆನ್ಷನ್ ಏನು ಅಂತ ನಾನು ಕ್ಯಾಚ್ ಮಾಡ್ಕೊಂಡೆ. ನೀವು ಏನ್ ಹೇಳುತ್ತೆ ಸರ್ಕಾರ ಅಂತಂದ್ರೆ, ಗ್ರಾಮ ಮಟ್ಟದಲ್ಲೇ ಸರ್ಕಾರ ಇದ್ರೆ ಅಲ್ಲಿ ಕೇಂದ್ರ ಮಟ್ಟದಲ್ಲಿ MLAಗಳು ಏನಿದ್ದಾರೆ ರಾಜ್ಯ ಸರ್ಕಾರ ಏನೋ ಅದ್ರ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿ. ನೀವೇ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರ್ಲಿಲ್ಲ ಅಂತಂದ್ರೆ ಯಾರು ಬರೋದಿಲ್ಲ ಅಲ್ಲಿ. ಆಮೇಲೆ ನೀವ್ ಹೇಳ್ತಾ ಇದ್ರಿ ಅವರು ಹಿಂಗೆ ಯಾರೋ ಒಬ್ರು ದುಷ್ಟಶಕ್ತಿಗಳು ಅರ್ಜಿ ಹಾಕ್ತಾರೆ ಇದ್ ಮಾಡ್ತಾರೆ ಅದ್ ಮಾಡ್ತಾರೆ ಅಂತ ಹೇಳಿ ಅದನ್ನ ಯಾರು ಪ್ರಶ್ನೆ ಮಾಡಿ ಬರೋದೇ ಇಲ್ಲ. ಅದು ಅವ್ರ ಹಕ್ಕು. ನೀವು ಸಭೆ ನೀವು ಸರಿಯಂಗೆ ವಿಚಾರಣೆ ಮಾಡ್ತಲ್ಲ ಅಂತ ಹೇಳಿ ನೀವು ನನ್ನ ಕೇಳ್ಬೋದು. ಆಮೇಲೆ ಈಗ ಗ್ರಾಮ ಸಭೆಯಲ್ಲಿ ನಮ್ ಕೇಳಿ ನಮ್ ಊರ್ ಕಾಮಗಾರಿನೇ ಮಾಡಿಲ್ಲ ಅಂತ ಅವ್ರು ಕೇಳ್ಬೋದು. ಈಗ ಅವ್ರಿಗೂ ಹಕ್ಕಿದೆ, ಏನಂತ ಹಕ್ಕಿದೆ,
ಸಾರ್ವಜನಿಕರ ತೆರಿಗೆ ಹಣದಲ್ಲೇ ನಿಮ್ಮ ಸೌಲಭ್ಯಗಳು ಒದಗಿಸ್ಕೊಡೋದಿಲ್ಲ. ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ದಂಗ್ ತಡೆಗಟ್ಟೋ ಶಕ್ತಿ ಎಲ್ರಿಗೂ ಬೇಕು. ಏನಾಗುತ್ತೆ, ನೀವು ಆ ಯೋಜನೆಯ ವ್ಯಾಪ್ತಿಯನ್ನ ಕಾನೂನನ್ನ ಮೀರಿದಾಗ ಮಾತ್ರ ಮೀರಿದ್ರೆ ಊರು ಬರ್ತಾರೆ, ನಾವು ಬರ್ತೀವಿ. ಪಂಚಾಯತಿ ಮೆಂಬರ್ ಮತ್ತೆ ಲಂಚ ಕೊರೋ ಇದೆಲ್ಲ ಇದ್ ಮಾಡ್ತಾರೆ ಒಂದು ವಿಜಯಲಕ್ಷ್ಮಿ ಅವರು ಒಂದು ನ್ಯೂಸ್ ಕಳಿಸ್ಬಿಟ್ರು. ಈಗ ನಮ್ಗೆ ನಮ್ಮದೇ ಆದ ಘನತೆ ಇರ್ತದೆ. ನಾವು ನಾನು ಭ್ರಷ್ಟತೆ ಮಾಡ್ತಾ ನನ್ನ ಹೆಸರು ಹೇಳಿ ನಾನು ತಪ್ಪು ಮಾಡಿರೋದೆ ತಪ್ಪು. ನಾನೊಬ್ಬನೇ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರಿಗೂ ಹೋಗ್ತಿದೆ. ಕಾಮಗಾರಿ ಸರಿ ಇದೆಯೋ ಇಲ್ವೋ ಅಂತ ಕೇಳಬಹುದು. ಬೇರೆಯವರು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಇನ್ನು ಬೇಕಾದ್ರೆ ದಿನಗೂಲಿ ಕಡಿಮೆ ಇದೆ, 390 ರೂಪಾಯಿ ಯಾರು ಬರಲ್ಲ ಅನ್ನೋದು ಬೇರೆ ವಿಚಾರ. ಅದನ್ನ ಹೆಚ್ಚು ಮಾಡ್ಬೇಕಾಗಿರೋದು ನೀವೇ ಒತ್ತಡ ಮಾಡಿ, ಒತ್ತಡ ಹಾಕಿ ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿಗಳು ನೋಡಿ, ಎಂಎಲ್ಎಗಳು ಎಂಪಿಗಳು ಮಿನಿಸ್ಟರ್ಗಳ ಹತ್ರ ಹೋಗಿ ನೋಡಿ ಸರ್ 390 ರೂಪಾಯಿ ಯಾವ್ದು ಬರುತ್ತೆ ಅಂತ ಕೇಳೋದು ಅದು ಬೇರೆ ವಿಚಾರ. ಬಟ್ ಕೆಲಸನೇ ಮಾಡಕ್ ಬಿಡ್ತಾ ಇಲ್ಲ, ಅಲ್ಲಿ ಇದ್ ಮಾಡಕ್ ಬಿಡ್ತಾ ಇಲ್ಲ ಅನ್ನೋದನ್ನ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ. ಸರಿ ಇಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಆಧಾರ ಬೇಕು. ಅದೇ ಆಧಾರ ಬೇಕು ಪಾಯಿಂಟ್ ನನ್ಗೆ ಅರ್ಥ ಆಯ್ತು. ನಾನು ಹೇಳ್ತಲ್ಲ ಆತರ ವ್ಯಕ್ತಿ ನಿಮ್ಮ ಚರಿತ್ರೆಯನ್ನ ಇದ್ ಮಾಡ್ಬೇಕು ಅಂದ್ರೆ ಇನ್ಫಾರ್ಮೇಶನ್ ನಿಮ್ ಲಾಯರ್ ಕನ್ಸಲ್ಟ್ ಮಾಡಿ ಇನ್ಫಾರ್ಮೇಶನ್ ಕೇಸ್ ಆಗಿ ಸರ್. ನಮ್ಗೆ ಪರಿಶೀಲನೆ ಬರ್ತದೆ ನಮ್ ಗ್ರಾಮದಲ್ಲಿ ನನಗೊಂದು ಡೀಸೆಲ್ ಬೇಕಂದ್ರೆ ಈಗ ಏನಿದ್ರು ಕೆಲಸ ಮಾಡ್ಬೇಕಾದ್ರೆ ಏನಂಬರ್ ತಗೊಂಡಿರ್ತಾರಲ್ಲ ಅದನ್ನ ಹೆಬ್ಬೆಟ್ ಕೊಟ್ಟು ತಗೊಂಡವ್ರು ಯಾರು? ಯಾಕೆಂದ್ರೆ ನಮ್ಗೆ ಯಾಕೆಂದ್ರೆ ನಮ್ ಸಾಮಾನ್ಯ ಕೆಲಸಗಳಿಗೆ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದೆ ಅದು ಹೆಬ್ಬೆಟ್ ಕೊಟ್ಟು ಫಸ್ಟ್ ಯಾರ ಕೊಂಡಿಂದ ಹೋಗಿ ಯಾರ ಕೊಂಡು ಅಲ್ಲ ಕೊಡಿ ಮಾಹಿತಿ ಕೊಡಿಲ್ಲ ಅಂದ್ರೆ ಬೆಳಿಗ್ಗೆ ನಾನು ಎಂಕ್ವೈರಿ ಸ್ಟಾರ್ಟ್ ಮಾಡ್ತೀನಿ. ಸರಿ, ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಬ್ಯಾಂಕ್ ಬಿ ಸಿ, ಈಗ ಉದಾಹರಣೆಗೆ ಸಿಂಡಿಕೇಟ್ ಪಕ್ಕದಲ್ಲೇ ಇದೆ ಬ್ಯಾಂಕ್ ಅಲ್ಲಿ, ನಿಮ್ದ ಹತ್ರ 10,000 ರೂಪಾಯಿ ಇರ್ಬೋದು. ಬ್ಯಾಂಕ್ ಅವರು ಕಟ್ಟಿಸ್ಕೊಳ್ತಾರ ಕಟ್ಸ್ಕೊಳ್ಳಲ್ವಾ? ನೀವು ಕಳ್ತನ ಮಾಡಿರ್ಬೋದು ಅಥವಾ ಏನಾರು ಮಾಡಿರ್ಬೋದು, ಕಟ್ಸ್ಕೋಬೇಕು. ವಿಡ್ರಾ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ 1 ಲಕ್ಷ ಇದ್ರೂ 10,000 ಕೊಡಪ್ಪ ಅಂದ್ರೆ ಕೊಟ್ಟೆ ಕೊಡ್ತಾರೆ ಅಲ್ವಾ? ಅದು ಬ್ಯಾಂಕ್ ಜವಾಬ್ದಾರಿ, ಹೊಣೆಗಾರಿಕೆ ಅಲ್ಲ. ಅದು ತೆಗಿಬಾರ್ದು ಅಂತ ಇದೆಯಾ? ನಾನ್ ಆರ್ ಬಿ ಐ ಅಲ್ಲಿ ದಾಖಲಾತಿ ರಾಜು ಅವ್ರ ಬಗ್ಗೆ ಬ್ಯಾಂಕ್ ನಲ್ಲಿ ಅವ್ಯವಹಾರ ಮಾಡ್ತಾ ಇದಾರೆ, ಬ್ಯಾಂಕ್ ನಲ್ಲಿ ಮುಗಿಸ್ಕೊಂಡ್ಬಿಟ್ಟಿದ್ರೆ ಬ್ಯಾಂಕ್ ನಲ್ಲಿ ಸರ್ಕಾರಿ ಅರ್ಜಿ ಹಾಕ್ಬೋದು, ಬ್ಯಾಂಕ್ ನಲ್ಲಿ ಸರ್ಕಾರಿ ಅರ್ಜಿ ಹಾಕ್ಬೋದು. ನನ್ನ ಪಾಯಿಂಟ್ ಅದು, ನನ್ನ ಅಭಿಪ್ರಾಯ ಅದು. ಇನ್ನು ಬೇರೆ ವೈಯಕ್ತಿಕ ವಿಚಾರಗಳು ದಯಮಾಡಿ ಬೇಡ ಇರೋದು. ಅಥವಾ ನಾನೇನಾದ್ರೂ ಬಿ ಸಿ ಆಗಿ ಕೆಲಸ ಮಾಡಬಾರ್ದು ಅಂತಂದ್ರಿ ಅಲ್ವಾ? ಅಲ್ಲ ಹೇಳಿದ್ದು ಸರಿ ಸರ್. ಏಳು ಜನ ಮೆಂಬರ್ ಕಂಪ್ಲೇಂಟ್ ಯಾರು ಏನು ಅಂತಾನೆ ಗೊತ್ತಿಲ್ಲ. ನೀವು ನಿಮ್ಮ ವ್ಯಾಪ್ತಿ ಒಳಗಡೆ ಎಲ್ಲಾರು ಒಂದ್ ಕಡೆ ಪಂಚಾಯತ್ ಕೂತ್ಕೊಂಡು ಯಾರು ಏನು ನಾಳೆ ದಿವಸ ಹುಟ್ಟುವಾಗ್ಲೂ ಬರೀಬೇಕು, ಹೋಗೋಗ್ಲು ಬರೀಬೇಕು. ಇವಾಗ ಕಚ್ಚಾಡೋದ್ ಬೇಡ, 3 ದಿವಸ ಬದುಕು, ಆ ಬದುಕನ್ನ ಅರ್ಥ ಮಾಡ್ಕೊಂಡು ಹೋಗಿ ಅಂತ ನನ್ನ ಅಭಿಪ್ರಾಯ. ಕಿರ್ಕುಳ ಕೊಟ್ಟವ್ರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವ್ ಏನಾದ್ರು ಮಾತಾಡಿದ್ವಿ. ವಿಡಿಯೋ ಇದೆ ಸರ್ ಅದ್ರ ಬಗ್ಗೆ. ಆರೋಪ ಮಾಡಿದ್ರಲ್ಲ, ನಿಮ್ ಜೈ ಶಿಕ್ಷಣ ಆಗಿಲ್ಲ, ಅಪರಾಧ ಅಪರಾಧ ಆಗಿಲ್ಲ, ಒಳ್ಳೆ ಕಾರ್ಯಕ್ರಮ ಮಾಡಿಲ್ಲ ಬಿಡಿ. ಸೀರಿಯಸ್ ಸರ್, ಇಲ್ಲಿ ಒಂದ್ ವಿಚಾರ ವಿಡಿಯೋನು ಕೊಡ್ತೀನಿ ಸರ್, ಅಲ್ಲಿ ಸಂಬಂಧಪಟ್ಟಂತದ್ದು.
ವಿಡಿಯೋನ ಕೊಡ್ತೀನಿ. ಮೇಡಮ್ ದಯವಿಟ್ಟು ಸುಮ್ಮನೆ ಇನ್ ಮುಂದಿನ ದಿನಗಳಿಗೆ ಏನೇ ಕೊಡ್ತಾ ಇದನ್ನು ದಯವಿಟ್ಟು ಇನ್ ಮುಂದುವರಿಸ್ಬೇಡಿ. ಏನಂದ್ರೆ ಇದು ಸಾರ್ವಜನಿಕ ತೆರಿಗೆ ಹಣ, ತೆರಿಗೆ ಹಣ ಪೋಲಾಗಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ. ನಾವು ಕೆಲಸ ಮಾಡಿದ್ರೆ ಜನರು ನೀವ್ ಅದ ರಾಜಕೀಯ ಉದ್ದೇಶ ಇಟ್ಕೊಂಡು ನೀವು ಏನೇ ಮಾತಾಡ್ಕೊಂಡು ಇನ್ನ ಈ ರೀತಿ ಎಲ್ಲ ಬರೀ ಮಾತಾಡಲ್ಲ.